are they rare and how and where one might see them. So next slide. Okay. So before we talk about rare birds, ನಮ್ಮ ದೇಶದಲ್ಲಿ ಎಷ್ಟು ಹಕ್ಕಿಗಳಿದೆ ಅಂತ ಫಸ್ಟ್ ನಾವು ನೋಡೋಣ. ಮೊದಲು ನಮ್ಮ ಹತ್ರ ಎಲ್ಲ ಬುಕ್ಸ್ ಇರ್ತಾ ಇತ್ತು, ಫೀಲ್ಡ್ ಗೈಡ್ ಅಂತ ಹೆಸರು ಅದಕ್ಕೆ. ಆ ಬುಕ್ ಅಲ್ಲಿ ಏನಿರ್ತಾ ಇತ್ತು ಅಂದ್ರೆ ಒಂದೊಂದು ಹಕ್ಕಿದು ಫೋಟೋ ಇರ್ತಾ ಇತ್ತು, ಅದರದ್ದು ಸ್ವಲ್ಪ ಡಿಸ್ಕ್ರಿಪ್ಷನ್ ಇರ್ತಾ ಇತ್ತು, ಅದು ಎಲ್ಲಿ ಸಿಗತ್ತೆ, ಅದರದ್ದು ಯಾವ ತರ ಬಿಹೇವಿಯರ್ ಅಂತ. ಆಮೇಲೆ ಇಂಡಿಯಾ ಮ್ಯಾಪ್ ಅಲ್ಲಿ ಒಂದು ಮಾರ್ಕ್ ಮಾಡಿರ್ತಾ ಇದ್ರು ಈ ಜಾಗಗಳಲ್ಲಿ ಈ ಹಕ್ಕಿ ಸಿಗತ್ತೆ ಅಂತ. ಬಟ್ ಅದ್ರ ಆ ಬುಕ್ಸ್ ಅನ್ನ ನೋಡಿದ್ರೆ ನಮ್ಗೆ ಯಾವ ಸೀಸನ್ ಅಲ್ಲಿ ಎಲ್ಲಿ ಸಿಗತ್ತೆ, ಈಗ ಕರ್ನಾಟಕದಲ್ಲಿ ಸಿಗತ್ತೆ ಈ ಹಕ್ಕಿ ಅಂತ ಹೇಳಿದ್ರೆ ನಮ್ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ಬೋದು ಈ ಹಕ್ಕಿ ನೋಡಕ್ಕೆ, ಆ ತರ ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇರ್ಲಿಲ್ಲ. ಬಟ್ ಇವಾಗ ಏನು ಅಂದ್ರೆ ನಮ್ಮ ಹತ್ರ ಕೆಲವು ಆಪ್ಸ್ ಇದೆ, ಫೋನ್ ಅಲ್ಲಿ ಬರುತ್ತಲ್ವಾ ಆಪ್ಸ್ ಅಂತ, ಗೊತ್ತಾ ನಿಮ್ಗೆ, ಹೇಳಿದೀರಾ? ಸೊ ಆಪ್ಸ್ ಇದೆ ಈ ಬರ್ಡ್ ಆಮೇಲೆ ಮರ್ಲಿನ್ ಅಂತ. ಸೊ ಇದು ಹೇಗ್ ವರ್ಕ್ ಆಗತ್ತೆ ಅಂದ್ರೆ, ನಾನು ಲೆಟ್ಸ್ ಸೇ ಬೆಳಗ್ಗೆ ಕುಕ್ನಳ್ಳಿ ಕೆರೆಗೆ ಒಂದು ವಾಕ್ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು 6 o'clock ಕುಕ್ನಳ್ಳಿ ಕೆರೆಗೆ ಹೋಗ್ತೀನಿ. ಅಲ್ಲಿ ನಾನು ಈ ಆಪ್ ಓಪನ್ ಮಾಡ್ಬಿಟ್ಟು ನಾನು ಬುಲ್ ಬುಲ್ ಹಕ್ಕಿ ನೋಡಿದೆ, ಇಗ್ರೆಟ್ ನೋಡಿದೆ, ಅಥವಾ ಯಾವ್ದೋ ಒಂದು ಹದ್ದು ನೋಡಿದೆ ಅಂತ ಎಲ್ಲ ನಾನೊಂದು ಚೆಕ್ ಲಿಸ್ಟ್ ಮಾಡ್ಬೋದು. ಚೆಕ್ ಲಿಸ್ಟ್ ಮಾಡ್ಬಿಟ್ಟು 1 hour ಅಲ್ಲಿ ಯಾವ್ಯಾವ ಹಕ್ಕಿ ನೋಡಿದೆ ಅಂದ್ಬಿಟ್ಟು ನಾನು ಅದನ್ನ ಅಪ್ಲೋಡ್ ಮಾಡ್ಬೋದು. ಸೊ ನಾಳೆ ಸೇ ನೀವು ಅಲ್ಲೇ ಹೋಗ್ತಾ ಇದ್ರೆ ನೀವು ನೋಡ್ಕೋಬಹುದು ಈ ಆಪ್ ಅಲ್ಲಿ, ಓ ನೆನ್ನೆ ಯಾವ್ದೆಲ್ಲ ಹಕ್ಕಿ ಸಿಕ್ತು ಅಂತ. ಸೊ ನಮ್ಗೇನಾಗತ್ತೆ, ಒಂದು ತಿಂಗಳಲ್ಲಿ ತುಂಬಾ ಜನ ಈ ತರ ಹೋಗಿ ಹಾಕಿದ್ರೆ ನಮಗ್ ಗೊತ್ತಾಗತ್ತೆ, ಓ ಜೂನ್ ತಿಂಗಳಲ್ಲಿ ಕುಕ್ನಳ್ಳಿ ಕೆರೆಯಲ್ಲಿ ಯಾವ್ಯಾವ ಹಕ್ಕಿ ಸಿಗತ್ತೆ ಅಂತ. ಸೊ ಈಗ ನಮ್ಗೆ ಡಿಸೆಂಬರ್ ಜಾನ್ವರಿ ಬಂದ್ರೆ ತುಂಬಾ ಹಕ್ಕಿಗಳು ವಲಸೆ ಬರುತ್ತೆ. ಸೊ ನಮ್ಗೆ ಡಿಸೆಂಬರ್ ಜಾನ್ವರಿಲಿ ಬೇರೆ ಹಕ್ಕಿಗಳು ಸಿಗತ್ತೆ ಕುಕ್ನಳ್ಳಿ ಕೆರೆಯಲ್ಲಿ, ಜೂನ್ ಅಲ್ಲಿ ಸಿಕ್ಕದೆ ಇರೋದು. ಸೊ ನಮ್ಗೆ ಇಡೀ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಹಕ್ಕಿ ನೋಡೋ ಚಾನ್ಸ್ ಇದೆ, ಯಾವ ತಿಂಗಳಲ್ಲಿ ಯಾವ ಹಕ್ಕಿಗಳು ಇಲ್ಲಿ ಇರಲ್ಲ, ಆ ತರ ಎಲ್ಲ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಇದು ಇಡೀ ಇಂಡಿಯಾ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಜನ ಇದನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇಂತ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸಿಟಿಜನ್ ಸೈನ್ಸ್ ಅಂತ. ಯಾಕಂದ್ರೆ ಇದು ಬರೇ ಸೈಂಟಿಸ್ಟ್ ಗಳು ಸ್ಟಡಿ ಮಾಡಿ ಗೊತ್ತಾಗುವಂತ ವಿಷಯ ಅಲ್ಲ, ನಾವೆಲ್ಲ ಸೈಂಟಿಸ್ಟ್ ನಾವು ಈ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಾ ಇದ್ರೆ ಒಂದು ಇಡೀ ವರ್ಲ್ಡ್ದು ಬರ್ಡ್ ಡೈವರ್ಸಿಟಿ ಅಂದ್ರೆ ಯಾವ ಎಷ್ಟು ತರದ ಹಕ್ಕಿಗಳಿದೆ, ಆ ಬರ್ಡ್ ಡೈವರ್ಸಿಟಿ ಹೇಗ್ ಚೇಂಜ್ ಆಗತ್ತೆ, ಅದೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಇದರಿಂದ ನಾವು ಪ್ಲಾನ್ ಮಾಡ್ಕೋಬಹುದು. ಇವಾಗ ನಾನು ಕೂರ್ಗ್ ಹೋಗ್ತಾ ಇದ್ದೀನಿ ಡಿಸೆಂಬರ್ ಅಲ್ಲಿ ಅಂದ್ರೆ, ಕೂರ್ಗ್ ಅಲ್ಲಿ ಸಕಲೇಶ್ಪುರದಲ್ಲಿ ಡಿಸೆಂಬರ್ ಅಲ್ಲಿ ಯಾವ ಯಾವ ಹಕ್ಕಿ ನೋಡೋ ಚಾನ್ಸ್ ಇದೆ, ಆತರ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗತ್ತೆ ಈ ಆಪ್ಸ್ ಇಂದ. ಸೊ ಈ ಆಪ್ ಅಲ್ಲಿ ನೋಡಿದ್ರೆ ಇಂಡಿಯಾದಲ್ಲಿ ಬಿಟ್ವೀನ್ 1200 to 1373 ಬರ್ಡ್ಸ್ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಏನ್ ಡಿಫ್ರೆನ್ಸ್ ಅಂದ್ರೆ ಅಬೌಟ್ 1200 ಬರ್ಡ್ಸ್ ಇಂಡಿಯಾದಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ, ಬಟ್ ಈ 1373 ಅನ್ನೋದು ಅದಕ್ಕಿಂತ ಜಾಸ್ತಿ ಇರೋ ಹಕ್ಕಿಗಳೆಲ್ಲ ತುಂಬಾ ರೇರ್ ಅಂದ್ರೆ ಯಾವಾಗ್ಲೂ ಒಂದೊಂದ್ಸತಿ ವೆರಿ ಫ್ಯೂ ಪೀಪಲ್ಗೆ ಕಂಡಿರ್ಬೋದು ಅಷ್ಟೇ. ಸೊ ಇದು ನಮ್ದು ಬರ್ಡ್ ಡೈವರ್ಸಿಟಿ ಆಫ್ ಇಂಡಿಯಾ 1200 to 1373. ನಾವು ಈ ಹಕ್ಕಿಗಳಲ್ಲಿ ಯಾವ್ದು ತುಂಬಾ ರೇರ್ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ? ನಾನು ಹೇಳ್ದೆ ಅಲ್ವಾ, ಇವಾಗ ನಾನೊಬ್ಳು ಇ ಬರ್ಡರ್ ಅಂದ್ರೆ ನಾನು ಕುಕ್ನಳ್ಳಿ, ನಾನು ಎಲ್ಲಿ ಹೋದ್ರು ಒಂದು ಚೆಕ್ ಲಿಸ್ಟ್ ಅಪ್ಲೋಡ್ ಮಾಡ್ತೀನಿ. ಆತರ ಇಂಡಿಯಾದಲ್ಲಿ ತುಂಬಾ ಜನ ಇದ್ದಾರೆ ಯಾರು ಈ ತರ ಬರ್ಡ್ ಇನ್ಫಾರ್ಮೇಶನ್ ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ಇವರೆಲ್ಲ ತುಂಬಾ ಆಕ್ಟಿವ್ ಬರ್ಡರ್ಸ್ ಅಂದ್ರೆ ಅವ್ರು ಎಲ್ಲಾ ಕಡೆ ಇಡೀ ಇಂಡಿಯಾಲಿ ಸುತ್ತಾ ಇರ್ತಾರೆ, ಅವ್ರು ಎಲ್ಲೆಲ್ಲಿ ಏನ್ ಹಕ್ಕಿ ಸಿಗತ್ತೆ ಆ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಾವು ಟಾಪ್ 100 ನೋಡಿದ್ರೆ ಅಂದ್ರೆ 100 ಪೀಪಲ್ ಹೂ ಹ್ಯಾವ್ ಸೀನ್ ದ ಮೋಸ್ಟ್ ನಂಬರ್ ಆಫ್ ಬರ್ಡ್ಸ್ ಇನ್ ಇಂಡಿಯಾ ನೋಡಿದ್ರೆ 100% ಒಂದು 900 ಬರ್ಡ್ಸ್ ನೋಡಿದ್ದಾರೆ. ಸೊ 900 to 1200 ಅಥವಾ 1300 ಬರ್ಡ್ಸ್ ಆರ್ ವೆರಿ ರೇರ್, ಯಾಕಂದ್ರೆ ಲೆಸ್ ದನ್ 100 ಪೀಪಲ್ ಇನ್ ಇಂಡಿಯಾ ಹ್ಯಾವ್ ಸೀನ್ ದೀಸ್ ಬರ್ಡ್ಸ್. ಸೊ ಅಷ್ಟು ರೇರ್ ಬರ್ಡ್ಸ್ ಇದೆಲ್ಲ ನೋಡಕ್ಕೆ ತುಂಬಾ ಕಷ್ಟ. ಆಯ್ತಾ, ನೆಕ್ಸ್ಟ್ ಲೈವ್ ನೆಕ್ಸ್ಟ್. ಆಯ್ತಾ, ಇವಾಗ ಇದೆಲ್ಲ ನಾನು ಹೇಳಿದೆ ಅಲ್ಲ ತುಂಬಾ ರೇರ್ ಬರ್ಡ್ಸ್ ಅಂತ, ಯಾಕೆ ಇಷ್ಟು ಕಷ್ಟ ಈ ಹಕ್ಕಿಗಳ್ ನೋಡಕ್ಕೆ, ವೈ ಆರ್ ದೇ ಸೋ ರೇರ್ ಅಂತ ನಾವು ನೋಡಿದ್ರೆ, ಫಸ್ಟ್ ರೀಸನ್ ಬಂದು ಅದು ಎಂಡೇಂಜರ್ಡ್ ಬರ್ಡ್ಸ್ ಇರ್ಬೋದು. ಈಗ ಎಂಡೇಂಜರ್ಡ್ ಬರ್ಡ್ಸ್ ಅಂದ್ರೆ ಗೊತ್ತಾ ನಿಮ್ಗೆ, ಎಂಡೇಂಜರ್ಡ್ ಅಂದ್ರೆ ಗೊತ್ತಾ ಯಾರ್ಗಾರು, ಏನ್ ಹೇಳು? ಕರೆಕ್ಟ್. ಸೊ ಇವಾಗ ಕಮ್ಮಿ ಸಂಖ್ಯೆಯಲ್ಲಿ ಇದೆ, ಅಂದ್ರೆ ಮುಂಚೆ ತುಂಬಾ ಜಾಸ್ತಿ ಇದ್ದಿದ್ದು ಕಮ್ಮಿ 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 ಆಗಿ ನಾವು
ದೇರ್ ಆರ್ ವೆರಿ ಫ್ಯೂ ಆಫ್ ದಿ ಸ್ಪೀಶೀಸ್ ಲೆಫ್ಟ್. ಆಯ್ತಾ? ಸೊ ಅದರಿಂದ ಅದರದ್ದು ಪಾಪ್ಯುಲೇಷನ್ ತುಂಬಾ ಕಮ್ಮಿ ಆಗೋಗಿದೆ. ಸೊ ದಟ್ ಈಸ್ ಒನ್ ರೀಸನ್ ವೈ ಸಮ್ ಬರ್ಡ್ಸ್ ಆರ್ ರೇರ್. ಇನ್ನೊಂದು ಬಂದು ವ್ಯಾಗ್ರೆಂಟ್ಸ್ ಆರ್ ಅನ್ಪ್ರಿಡಿಕ್ಟಬಲ್ ಮೈಗ್ರೆಂಟ್ಸ್. ಈಗ ನಾನು ಹೇಳಿದೆ ಅಲ್ವಾ, ಸುಮಾರು ಹಕ್ಕಿಗಳು ದೇ ಮೈಗ್ರೇಟ್ ಫಾರ್ ದ ವಿಂಟರ್. ಇವಾಗ ಈ ಹಕ್ಕಿಗಳೆಲ್ಲ ಅಲ್ಲಿ ಮೇಲೆ ರಷ್ಯಾ, ಸೈಬೀರಿಯಾ, ಆರ್ಕ್ಟಿಕ್ ಸರ್ಕಲ್ ಅಲ್ಲಿ ಅದ್ ಹೋಗಿ ಮೊಟ್ಟೆ ಇಟ್ಟು ಮಕ್ಕಳೆಲ್ಲ ಮರಿ ಮಾಡತ್ತೆ. ಬಟ್ ಆಮೇಲೆ ಚಳಿಗಾಲ ಬಂದಾಗ ಇಟ್ ಬಿಕಮ್ಸ್ ವೆರಿ ಕೋಲ್ಡ್, ಅಲ್ಲಿ ತುಂಬಾ ಐಸ್ ಆಗೋಗುತ್ತೆ. ಸೊ ದೇರ್ ಇಸ್ ನೋ ಫುಡ್ ಫಾರ್ ದೆಮ್, ಅಲ್ಲಿ ಏನು ಅದಕ್ಕೆ ಊಟ ಸಿಗಲ್ಲ. ಸೊ ಅದೆಲ್ಲ ಮೈಗ್ರೇಟ್ ಆಗತ್ತೆ. ಸೊ ಅದೆಲ್ಲ ಕೆಳಗೆ ಬರುತ್ತೆ, ನಮ್ಮ ಇಂಡಿಯಾಗ್ ಬರುತ್ತೆ, ಆಫ್ರಿಕಾಗ್ ಹೋಗತ್ತೆ. ಸೊ ಇದಕ್ಕೆ ಇದೊಂದು ಇಡೀ ಪ್ರಪಂಚದಲ್ಲಿ ನಡೆಯೋ ಒಂದು ಇಟ್ಸ್ ಅನ್ ಇವೆಂಟ್, ಬರ್ಡ್ ಮೈಗ್ರೇಷನ್ ಅಂತ. ಸೊ ಫ್ರಮ್ ದ ಕೋಲ್ಡ್ ಬ್ರೀಡಿಂಗ್ ಗ್ರೌಂಡ್ಸ್ ದೇ ಮೈಗ್ರೇಟ್ ಟು ದ ವಿಂಟರಿಂಗ್ ಗ್ರೌಂಡ್ಸ್. ಸೊ ಆತರ ತುಂಬಾ ಹಕ್ಕಿಗಳು ದೇ ಕಮ್ ಟು ಇಂಡಿಯಾ, ಎಲ್ಲೆಲ್ಲಿಂದ ಬೇರೆ ಬೇರೆ ದೇಶಗಳಿಂದ ನಮ್ ಇಂಡಿಯಾಗೆ ವಿಂಟರ್ ಟೈಮ್ ಅಲ್ಲಿ ಬರುತ್ತೆ. ಬಟ್ ಅದರಲ್ಲಿ ಕೆಲವು ಹಕ್ಕಿಗಳು ಪ್ರಿಡಿಕ್ಟೇಬಲ್. ಇವಾಗ ನಮ್ಗೆ ನಾವು ಕುಕ್ನಳ್ಳಿ ಕೆರೆಗೆ ಹೋದ್ರೆ ಅಥವಾ ಲಿಂಗಾಂಬುದಿ ಕೆರೆಗೆ ಹೋದ್ರೆ ಎಲ್ಲ ಸುಮಾರು ಹಕ್ಕಿಗಳಿರತ್ತೆ. ಪಿಂಟೇಲ್ ಡಕ್ಸ್ ಎಲ್ಲ ಬೇರೆ ಬೇರೆ ಡಕ್ಸ್ ನಮ್ ಪ್ರತಿ ಸಲ ಬರುತ್ತೆ. ಬಟ್ ಈ ವ್ಯಾಗ್ರೆಂಟ್ಸ್ ಅಥವಾ ಅನ್ಪ್ರಿಡಿಕ್ಟೇಬಲ್ ಮೈಗ್ರೆಂಟ್ಸ್ ಅಂತಿರೋದು ಅದು ತುಂಬಾ ಕಮ್ಮಿ ನಂಬರ್ಸ್ ಅಲ್ಲಿ ಬರುತ್ತೆ, ಆಮೇಲೆ ಎಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅಂತ ಹಕ್ಕಿಗಳು ನಾವು ಯಾವ ತರನು ಪ್ಲಾನ್ ಮಾಡಕ್ ಆಗಲ್ಲ. ಅದು ಇಂಡಿಯಾಗೆ ಬಂದ್ಮೇಲೆ ಯಾರು ನೋಡಿದ್ರೆ, ನಮಗ್ ಗೊತ್ತಾದ್ರೆ ಆ ವಿಷಯದಲ್ಲಿ ನಾವು ಅದನ್ನ ಹೋಗಿ ನೋಡ್ಬೋದು. ಸೊ ದಟ್ ಈಸ್ ವೆರಿ ರೇರ್ ಬಿಕಾಸ್ ದೇ ಆರ್ ಅನ್ಪ್ರಿಡಿಕ್ಟೇಬಲ್. ಆಮೇಲೆ ಬರ್ಡ್ಸ್ ವಿತ್ ಲಿಮಿಟೆಡ್ ರೇಂಜ್. ಇವಾಗ ಕೆಲವು ಹಕ್ಕಿಗಳಿದೆ ಅದು ಬರೇ ನಮ್ ಇಂಡಿಯಾದ ತುಂಬಾ ಕಮ್ಮಿ ಜಾಗ ಏರಿಯಾದಲ್ಲಿ ಮಾತ್ರ ಸಿಗತ್ತೆ. ಆಯ್ತಾ? ಇವಾಗ ಸುಮಾರು ಹಕ್ಕಿಗಳಿದೆ ಅದು ಬರೇ ವೆಸ್ಟರ್ನ್ ಘಾಟ್ಸ್, ಅಂದ್ರೆ ನಮ್ಮ ಪಶ್ಚಿಮ ಘಟ್ಟ ಅಂತ ಏನ್ ಹೇಳ್ತೀವಿ ನಾವು, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾತ್ರ ಸಿಗತ್ತೆ. ಆಯ್ತಾ? ಆತರ ವೆಸ್ಟರ್ನ್ ಘಾಟ್ಸ್ ಅಟ್ಲೀಸ್ಟ್ ತುಂಬಾ ಉದ್ದ ಇದೆ, ಅಂದ್ರೆ ನಮ್ಗೆ ಕೇರಳದಿಂದ ಮಹಾರಾಷ್ಟ್ರದವರೆಗೆ ನಮ್ಗೆ ವೆಸ್ಟರ್ನ್ ಘಾಟ್ ಸಿಗತ್ತೆ. ಬಟ್ ಅದರಲ್ಲೂ ಇನ್ನೂ ಕೆಲವು ಹಕ್ಕಿ ಇದೆ ತುಂಬಾ ಸಣ್ಣ ಸಣ್ಣ ಜಾಗದಲ್ಲಿ ಮಾತ್ರ ಸಿಗತ್ತೆ. ಸೊ ಅದನ್ನ ನೋಡಕ್ಕೆ ವಿ ಹ್ಯಾವ್ ಟು ಟ್ರಾವೆಲ್ ಟು ದಟ್ ಪಾರ್ಟ್ ಆಫ್ ದ ಕಂಟ್ರಿ. ಬರ್ಡ್ಸ್ ಇನ್ ಹಾರ್ಡ್ ಟು ಗೆಟ್ ಟು ಪ್ಲೇಸಸ್. ಈ ಸೊ ಸಮ್ ಬರ್ಡ್ಸ್ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡಿಫಿಕಲ್ಟ್ ಟು ಗೋ ಟು. ಇವಾಗ ನಾನಂದ್ರೆ ಕೂರ್ಗ್ ಅಂತ ಹೇಳ್ದೆ ಅಲ್ವಾ, ಕೂರ್ಗ್ ಅಂದ್ರೆ ನಾನು ಯಾವಾಗ ಬೇಕಾದ್ರೆ ಒಂದು ಬಸ್ ಹತ್ಕೊಂಡು ಹೋಗ್ಬೋದು. ಬಟ್ ಇನ್ ಕೆಲವು ಜಾಗಗಳಿದೆ ಅದು ತುಂಬಾ ಕಷ್ಟ. ಯಾಕಂದ್ರೆ ಇವಾಗ ಸೇ ನಮ್ಮ ಬಂಡೀಪುರದಲ್ಲಿ ಸಿಗತ್ತೆ ಅಂತ ಇಟ್ಕೊಳ್ಳಿ, ಬಂಡೀಪುರ್ ಬಂದು ಟೈಗರ್ ರಿಸರ್ವ್, ಅಲ್ಲಿ ಯಾರ್ಯಾರೋ ಸುಮ್ಮನೆ ಹೋಗಿ ಓಡಾಡಕ್ ಆಗಲ್ಲ ಅಲ್ವಾ, ಒಂದು ಹಕ್ಕಿ ಹುಡ್ಕೊಂಡು. ಪರ್ಮಿಷನ್ ಸಿಗಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಗೌರ್ಮೆಂಟ್ ಅಥಾರಿಟೀಸ್ ರಿಸ್ಟ್ರಿಕ್ಷನ್ಸ್ ಇರತ್ತೆ. ಸೊ ಅಂತ ಏರಿಯಾಸ್ ಅಥವಾ ಇನ್ ಕೆಲವು ಕಡೆಗಳಿಗೆ ರೋಡೇ ಇರಲ್ಲ, ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡೇನೆ ಹೋಗ್ಬೇಕು. ಇನ್ ಕೆಲವು ಕಡೆಗಳಲ್ಲಿ ನಮ್ಗೆ ಸ್ಟೇ ಮಾಡಕ್ಕೆ ಏನು ಆಪ್ಷನ್ ಇರಲ್ಲ, ಅಲ್ಲಿ ನಾವು ಟೆಂಟ್ ಹಾಕೊಂಡು ಉಳ್ಕೊಂಡು ಹೋಗಿ ಹಕ್ಕಿಗಳನ್ನ ಹುಡುಕ್ಬೇಕು. ಸೊ ಇದೆಲ್ಲ ಹಾರ್ಡ್ ಟು ಗೆಟ್ ಟು ಪ್ಲೇಸಸ್ ಅಂತ, ಅಲ್ಲಿ ಹೋಗಕ್ಕೆ ತುಂಬಾ ಕಷ್ಟ. ಇನ್ ಕೆಲವು ಹಕ್ಕಿಗಳು ಬಾರ್ಡರ್ ಏರಿಯಾಸ್ ಅಲ್ಲಿ ಇದೆ. ಸೊ ನಮ್ ಇಂಡಿಯಾ ದೇಶಕ್ಕೆ ತುಂಬಾ ನೇಬರಿಂಗ್ ಕಂಟ್ರೀಸ್ ಇದೆ. ಯಾವ್ದಾದ್ರು ಒಂದು ನೇಬರಿಂಗ್ ಕಂಟ್ರಿ ಹೆಸರು ಹೇಳ್ತೀರಾ? ವೆರಿ ಗುಡ್. ಇನ್ನೊಂದು ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್ ಕರೆಕ್ಟ್, ಸೂಪರ್. ಹೌದು, ನಮ್ ದೇಶಕ್ಕೆ ತುಂಬಾ ನೇಬರ್ಸ್ ಇದ್ದಾರೆ. ಪಾಕಿಸ್ತಾನ್ ಇದೆ, ನೇಪಾಳ ಇದೆ, ಚೈನಾ ಇದೆ, ಬರ್ಮಾ, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ. ಸೊ ಎಲ್ಲ ವಿ ಹ್ಯಾವ್ ಸೋ ಮೆನಿ ನೇಬರಿಂಗ್ ಕಂಟ್ರೀಸ್. ಈಗ ನಮ್ ಇಂಡಿಯಾದಲ್ಲಿ ಹೇಗೆ ಕೆಲವು ಹಕ್ಕಿಗಳು ಇದೆ, ಈ ನೇಬರಿಂಗ್ ಕಂಟ್ರೀಸ್ ಅಲ್ಲೂ ಬೇರೆ ಹಕ್ಕಿಗಳಿದೆ. ಸೊ ಕೆಲವು ಸತಿ ಏನಾಗತ್ತೆ, ಬಾಂಗ್ಲಾದೇಶ್ ಅಲ್ಲಿ ಇರೋ ಹಕ್ಕಿಗಳು ನಮ್ಗೆ ಇಂಡಿಯಾ ಬಾರ್ಡರ್ ಅಲ್ಲಿ ಸಿಗತ್ತೆ. ಕೆಲವು ಹಕ್ಕಿಗಳು ದೇ ವಿಲ್ ಆಲ್ಸೋ ಬಿ ಇನ್ಸೈಡ್ ಇಂಡಿಯಾ. ಅದೇ ತರ ಚೈನಾದಲ್ಲಿ ಇರೋ ಹಕ್ಕಿಗಳು ಚೈನೀಸ್ ಬಾರ್ಡರ್ ಅಲ್ಲಿ ನಮ್ ಇಂಡಿಯಾದಲ್ಲೂ ಸಿಗತ್ತೆ. ಸೊ ಈ ಹಕ್ಕಿಗಳನ್ನ ನೋಡಕ್ಕೆ ನಾವು ಬಾರ್ಡರ್ ಏರಿಯಾಸ್ ಹೋಗ್ಲೇಬೇಕು. ಸೊ ಬಾರ್ಡರ್ ಏರಿಯಾಸ್ ಅಂದ್ರೆ ಅಲ್ಲಿ ಪರ್ಮಿಷನ್ ಸಿಗತ್ತೆ ಕಷ್ಟ ಅಲ್ವಾ, ಯಾಕಂದ್ರೆ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ, ಆರ್ಮಿ ಆಕ್ಯುಪೇಷನ್ ಇರುತ್ತೆ, ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಸೊ ಸುಮ್ ಸುಮ್ನೆ ನಾವು ಹಕ್ಕಿ ನೋಡ್ತೀವಿ ಅಂತ ಅಲ್ಲಿ ಇಲ್ಲಿ ಓಡಾಡಕ್ ಆಗಲ್ಲ ಅಲ್ವಾ. ಸೊ ಬಾರ್ಡರ್ ಏರಿಯಾಸ್ ಅಲ್ಲಿ ಇರೋ ಹಕ್ಕಿಗಳು ಕೂಡ ಕಷ್ಟ ನಮ್ಗೆ ನೋಡಕ್ಕೆ. ಇನ್ ಕೆಲವು ಹಕ್ಕಿಗಳಿದೆ, ನಾನು ಹೇಳ್ದೆ ಅಲ್ವಾ ಸಮ್ ಬರ್ಡ್ಸ್ ಮೈಗ್ರೇಟ್ ಟು ಇಂಡಿಯಾ ಅಂತ. ಸೊ ಈ ಹಕ್ಕಿಗಳು ಹೇಗೆ ಅಂದ್ರೆ ಇಂಡಿಯಾಗ್ ಬಂದ್ಮೇಲೆ ಇಡೀ ವಿಂಟರ್ ನಮ್ ಇಂಡಿಯಾದಲ್ಲೇ ಇರತ್ತೆ. ಸೊ ಒಂದ್ ಮೂರ್ನಾಲ್ಕು ತಿಂಗಳು ನಮ್ ದೇಶದಲ್ಲಿ ಇರತ್ತೆ. ಬಟ್ ಕೆಲವು ಹಕ್ಕಿಗಳು ಅದು ಜಸ್ಟ್ ಇಂಡಿಯಾನ ಪಾಸ್ ಮಾಡ್ಕೊಂಡು ಹೋಗತ್ತೆ ಬೇರೆ ದೇಶಕ್ಕೆ. ಸೊ ಅದು ಇಲ್ಲಿ ಮೊಟ್ಟೆನೂ ಇಡಲ್ಲ, ವಿಂಟರ್ ಟೈಮಲ್ಲೂ ಇಲ್ಲಿ ಇರಲ್ಲ, ಜಸ್ಟ್ ಆನ್ ದ ವೇ ಇಂಡಿಯಾನ ಪಾಸ್ ಮಾಡತ್ತೆ.
ಸೊ ವೆರಿ ಸ್ಮಾಲ್ ಟೈಮ್ ಅಲ್ಲಿ ಮಾತ್ರ ಈ ಹಕ್ಕಿಗಳು ನಮ್ಗೆ ಇಂಡಿಯಾದಲ್ಲಿ ಸಿಗತ್ತೆ. ಅದು ಹಾರ್ಕೊಂಡು ಹೋಗ್ತಾ ಇರುವಾಗ ರೆಸ್ಟ್ ಮಾಡುವ ಒಂದು ಫ್ಯೂ ವೀಕ್ಸ್ ಎಲ್ಲಾದ್ರೂ ರೆಸ್ಟ್ ಮಾಡತ್ತಲ್ವಾ, ಆವಾಗ ನೋಡಕ್ಕೆ ಸಿಗತ್ತೆ ನಮ್ಗಷ್ಟೇ. ಇನ್ ಕೆಲವುದು ತುಂಬಾ ಶೈ ಬರ್ಡ್ಸ್, ಈಗ ಅದು ಈಗ ಕೆಲವು ಹಕ್ಕಿಗಳು ನೀವು ಬೆಳಿಗ್ಗೆ ನೋಡ್ಬೋದಲ್ವಾ, ನಿಮ್ಗೆ ಬೆಳಗ್ಗೆ ಆಗ್ತಾ ಇರುವಾಗ ತುಂಬಾ ಹಕ್ಕಿಗಳು ಕೂಗ್ತಾ ಇರತ್ತೆ ಮನೆ ಸುತ್ತಮುತ್ತ. ಕೆಲವು ಹಕ್ಕಿಗಳು ಬಂದು ಕೂತ್ಕೊಳತ್ತೆ, ಕೆಲವುದು ಹೂ ಮೇಲೆ ಬಂದು ಕೂತ್ಕೊಳತ್ತೆ, ಕೆಲವುದು ಹಣ್ಣು ತಿನ್ನಕ್ ಬರತ್ತೆ. ಇದೆಲ್ಲ ದೇ ಆರ್ ನಾಟ್ ವೆರಿ ಶೈ, ನಾವು ಅಲ್ಲೇ ಇದ್ರು ಅದಾದ್ರ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿರತ್ತೆ. ಇನ್ ಕೆಲವು ಹಕ್ಕಿಗಳಿದೆ ಅದು ತುಂಬಾ ಶೈ ಬರ್ಡ್ಸ್, ಸೊ ಅದು ನಾವು ಇದೀವಿ ಅಂತ ಗೊತ್ತಾದ್ರೆ ಅದು ಹೊರಗೆ ಬರಲ್ಲ, ಒಳಗೊಳಗೇನೆ ಸುತ್ತಾ ಇರತ್ತೆ. ಅಂತ ಹಕ್ಕಿಗಳೆಲ್ಲಾನು ನಮಗ್ ನೋಡಕ್ ತುಂಬಾ ಕಷ್ಟ. ಕೆಲವು ಸತಿ ಅದ್ ಕೇಳತ್ತೆ, ಯಾಕಂದ್ರೆ ಅದು ಕೂಗ್ತಾ ಇರತ್ತೆ ಒಳಗಿಂದ, ಬಟ್ ನಮಗೆ ಕಾಣಲ್ಲ. ಆಮೇಲೆ ಫೋಟೋ ತೆಗಿಯಕಂತೂ ತುಂಬಾನೇ ಕಷ್ಟ ಅಂತ ಹಕ್ಕಿಗಳದು. ಲಾಸ್ಟ್ ಒಂದ್ ಬಂದು ಬರ್ಡ್ಸ್ ವಿತ್ ಅ ಲಾರ್ಜ್ ರೇಂಜ್ ಬಟ್ ಲೋ ಡೆನ್ಸಿಟಿ. ಅಂದ್ರೆ ಏನ್ ಗೊತ್ತಾ, ಇವಾಗ ಕೆಲವು ಹಕ್ಕಿಗಳು ಈಗ ನಮ್ಗೆ ಹುಲಿ ಆಯ್ತಾ, ನಮ್ ಇಂಡಿಯಾಲ್ ನೋಡಿದ್ರೆ ಇಡೀ ಇಂಡಿಯಾಲಿ ಹುಲಿಗಳು ಮೊದ್ಲು ಇರ್ತಾ ಇತ್ತು. ಸೊ ಅದನ್ನ ನೀವು ಹಳೆ ಬುಕ್ ತೆಗೆದು ನೋಡಿದ್ರೆ ಇಡೀ ಇಂಡಿಯಾಲಿ ಹುಲಿ ಇರೋ ಜಾಗ ಅಂತ ತೋರ್ಸತ್ತೆ. ಬಟ್ ನಮ್ಗೆ ಎಲ್ಲ ಕಡೆ ಸಿಗತ್ತಾ ಹುಲಿ? ಇಲ್ಲ ಅಲ್ವಾ, ಬರೇ ಕೆಲವು ಪ್ರೊಟೆಕ್ಟೆಡ್ ಏರಿಯಾಸ್ ಅಲ್ಲಿ ಮಾತ್ರ ಇವಾಗ ಹುಲಿಗಳಿದೆ. ಸೊ ಈ ತರ ಈ ಹಕ್ಕಿಗಳು ಇಡೀ ಇಂಡಿಯಾ ಸಿಗೋ ಸಾಧ್ಯತೆ ಇದೆ, ಬಟ್ ದೇ ಆರ್ ಆಕ್ಚುಲಿ ವೆರಿ ರೇರ್. ಸೊ ಅಷ್ಟು ನೋಡಕ್ಕೆ ಸಿಗಲ್ಲ. ಆಯ್ತಾ, ನೆಕ್ಸ್ಟ್ ಲೈಫ್. ಸೊ ನಾವು ಎಂಡೇಂಜರ್ಡ್ ಬರ್ಡ್ಸ್ ಬಗ್ಗೆ ಮಾತಾಡೋ ಮುಂಚೆ ಲೆಟ್ಸ್ ಲುಕ್ ಅಟ್ ಸಮ್ ಬರ್ಡ್ಸ್ ದಟ್ ಹ್ಯಾವ್ ಬಿಕಮ್ ಎಕ್ಸ್ಟಿಂಕ್ಟ್. ಎಕ್ಸ್ಟಿಂಕ್ಟ್ ಅಂದ್ರೆ ಗೊತ್ತಾ ಏನ್ ಹೇಳು? ಹೌದು, ಜಾಸ್ತಿ ಅಲ್ಲ, ಅದು ಇವಾಗ ಸಿಗ್ತಾನೆ ಇಲ್ಲ, ಹೊರಟೋಗಿದೆ. ಕರೆಕ್ಟ್. ಸೊ ಇಂಡಿಯಾದಲ್ಲಿ ಕೆಲವು ಹಕ್ಕಿಗಳು ಮುಂಚೆ ಇರ್ತಿತ್ತು. ಹಿಮಾಲಯನ್ ಕೋಯಿಲ್ ಅಂತ ಇದೆ, ಪಿಂಕ್ ಹೆಡೆಡ್ ಡಕ್ ಅಂತ ಇದೆ, ಅದೆಲ್ಲ ಈಗ ಯುನೋ ಮೋರ್ ದನ್ 100 ಇಯರ್ಸ್ ಆಗೋಯ್ತು. ಕೆಲವುದಕ್ಕೆಲ್ಲ ವಿ ಹ್ಯಾವ್ ನಾಟ್ ಸೀನ್ ಇಟ್ ಇನ್ ಇಂಡಿಯಾ. ಸೊ ಅದು ಎಕ್ಸ್ಟಿಂಕ್ಟ್ ಆಗೋಗ್ಬಿಟ್ಟಿದೆ. ಸೊ ವಿ ಹ್ಯಾವ್ ಲಾಸ್ಟ್ ದಿ ಸ್ಪೀಶೀಸ್ ಫಾರ್ ಎವರ್. ಆಯ್ತಾ, ಇನ್ ಕೆಲವು ಹಕ್ಕಿಗಳಿದೆ ಈ ಮಣಿಪುರ್ ಬುಷ್ ಕ್ವೇಲ್, ಜರ್ಡನ್ ಸ್ಪೋರ್ಸರ್ ಅಂತ ಎಲ್ಲ, ಅದು ತುಂಬಾ ವರ್ಷಗಳ ಆಗೋಯ್ತು ಯಾರು ನೋಡಿ, ಬಟ್ ವಿ ಆರ್ ನಾಟ್ ಶ್ಯೂರ್ ಅದು ಇನ್ನು ಇದೆಯಾ ಇಲ್ವೋ. ಎಲ್ಲೆಲ್ಲೋ ಒಂದೊಂದು ಇದ್ರೂ ಇರ್ಬೋದು ಅಂತ ವಿ ಫೀಲ್, ಬಟ್ ಅದಿನ್ನು ಡಿಕ್ಲೇರ್ ಆಗಿಲ್ಲ ಎಕ್ಸ್ಟಿಂಕ್ಟ್ ಅಂತ. ಬಟ್ ಅದನ್ನ ನೋಡಿ ತುಂಬಾ ವರ್ಷಗಳಾಗೋಗಿದೆ, ಬಟ್ ಅದದು ಫುಲ್ ಹೋಪ್ಸ್ ಹೋಗಿಲ್ಲ ನಮ್ಗೆ. ಯಾಕಂದ್ರೆ ಇದೊಂದು ಫಾರೆಸ್ಟ್ ಔಲೆಟ್ ಅಂತ ಒಂದು ಚಿಕ್ಕ ಗೂಬೆ ಇತ್ತು. ಆಯ್ತಾ, ಅದು ಆಲ್ಮೋಸ್ಟ್ 1972 ಅಲ್ಲಿ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಆಗೋಯ್ತು. ಬಿಕಾಸ್ ತುಂಬಾ ವರ್ಷ ಯಾರಿಗೂ ನೋಡಕ್ ಸಿಕ್ಕಿರ್ಲಿಲ್ಲ. ವಿ ಥಾಟ್ ವಿ ಹ್ಯಾವ್ ಲಾಸ್ಟ್ ದಿಸ್ ಔಲ್, ಈ ಔಲ್ ಇನ್ ನಮಗ್ ಸಿಗಲ್ಲ ಅಂತ. ಬಟ್ ತಿರ್ಗು 1997 ಅಲ್ಲಿ ಇಟ್ ವಾಸ್ ರೀಡಿಸ್ಕವರ್ಡ್. ಸೊ ಅದೇ ನಾನು ಹೇಳ್ದೆ ಅಲ್ಲ, ಕೆಲವು ಹಕ್ಕಿಗಳು ಎಲ್ಲೆಲ್ಲೋ ಒಂದೊಂದು ಇರ್ಬೋದು, ಬಟ್ ನಮಗ್ ಗೊತ್ತಿಲ್ಲ. ಸೊ ಇವಾಗ ದ ಫಾರೆಸ್ಟ್ ಔಲೆಟ್ ಎಲ್ಲಿದೆ ಅಂತ ಒಂದ್ ಎರಡ್ ಮೂರು ಲೊಕೇಶನ್ ಸಿಕ್ಕಿದೆ ನಮ್ಗೆ. ಸೊ ಇದೆಲ್ಲ ನೀವು ಮಕ್ಕಳುಗಳು ಇನ್ನು ಮುಂದೆ ಹುಡುಕ್ಬೋದಾದಂತ ಕೆಲವು ಹಕ್ಕಿಗಳು. ಆಯ್ತಾ, ಜರ್ಡನ್ ಸ್ಪೋರ್ಟ್ಸರ್ ಎಲ್ಲ ಮೇ ಬಿ ನಿಮ್ಗೆ ಮುಂದೆ ಒಂದ್ ದಿವಸ ಸಿಕ್ಕಿದ್ರು ಸಿಕ್ಬೋದು. ಈಗ ನಾವು ಲೆಟ್ಸ್ ಲುಕ್ ಅಟ್ ಸಮ್ ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್. ನೆಕ್ಸ್ಟ್ ಸ್ಲೈಡ್ ಇನ್ನೊಂದ್ಸತಿ. ಓಕೆ, ಸೊ ಈ ಹಕ್ಕಿ ಕಾಣ್ತಾ ಇದೆಯಾ ನಿಮ್ಗೆ? ಇದಕ್ಕೆ ಹೆಸರು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ಆಯ್ತಾ, ಇದು ಸುಮಾರು ದೊಡ್ಡ ಹಕ್ಕಿ, ಒಂದು 4 ಫೀಟ್ ಇದೆ. ಆಯ್ತಾ, ಸೊ ನಿಮ್ಮದಲ್ಲಿ ಯಾರು 4 ಫೀಟ್ ಮಕ್ಕಳಿದ್ದೀರಾ, 4 ಅಡಿ ಹತ್ರದವರು ನೋಡಿದ್ರ ನಿಮ್ಮಷ್ಟು ಎತ್ತರ ಇದೆ ಈ ಹಕ್ಕಿ. ಆಯ್ತಾ, ಸೊ ಇಟ್ಸ್ ಕ್ವೈಟ್ ಅ ಟಾಲ್ ಬರ್ಡ್. ಮುಂಚೆ ಒಂದ್ಸತಿ ಇದು ಹೇಗಿತ್ತು ಅಂದ್ರೆ, ನಮ್ಮ ಇಡೀ ಇಂಡಿಯಾದ ಗ್ರಾಸ್ ಲ್ಯಾಂಡ್ ಅಲ್ಲಿ ತುಂಬಾ ಇರ್ತಾ ಇತ್ತು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ಆಯ್ತಾ, ಅಟ್ ಒನ್ ಟೈಮ್ ಇಂಡಿಯಾದ ನ್ಯಾಷನಲ್ ಬರ್ಡ್ಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮಾಡೋಣ ಅಂತ ಅನ್ಕೊಂಡಿದ್ರು. ಅಷ್ಟು ಕಾಮನ್ ಅಂಡ್ ಪಾಪ್ಯುಲರ್ ಬರ್ಡ್ ಆಗಿತ್ತು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಬಟ್ ಇವಾಗ ಲೆಸ್ ದನ್ 100 ಉಳಿದಿದೆ ನಮ್ಮ ಇಂಡಿಯಾದಲ್ಲಿ. ಆಯ್ತಾ, ಆಮೇಲೆ ಇದು ಬರೀ ಇಂಡಿಯಾದಲ್ಲಿ ಸಿಗುವಂತ ಹಕ್ಕಿ. ಸೊ ಓನ್ಲಿ 100 ಆರ್ ಲೆಫ್ಟ್ ಇವಾಗ. ಯಾಕೆ ಅಂದ್ರೆ ನಾನು ಹೇಳ್ತಾ ಇದ್ದೆ ಅಲ್ಲ, ಬರ್ಡ್ಸ್ ಆರ್ ವೆರಿ ಕನೆಕ್ಟೆಡ್ ಟು ದಿಯರ್ ಎನ್ವೈರನ್ಮೆಂಟ್ ಅಂತ. ದಿಸ್ ಇಸ್ ಅ ಗ್ರಾಸ್ ಲ್ಯಾಂಡ್ ಬರ್ಡ್. ಗ್ರಾಸ್ ಲ್ಯಾಂಡ್ ಅಂದ್ರೆ ಗೊತ್ತಾ ನಿಮ್ಗೆ? ಇಟ್ಸ್ ಅ ಇದು ಬಯಲ್ ಗಾವ್ಲು ಅಂತೀವಿ ನಾವು. ನಮ್ಮ ಇಂಡಿಯಾದಲ್ಲಿ ನಾವ್ ಏನ್ ಅನ್ಕೋತೀವಿ ಅಂದ್ರೆ ಈ ಬಯಲ್ ಗಾವ್ಲೆಲ್ಲ ವೇಸ್ಟ್ ಲ್ಯಾಂಡ್, ಅಲ್ಲಿ ಮರಗಳಿಲ್ಲ, ಏನೂ ಇಲ್ಲ, ಅಲ್ಲೇನು ಇದು ಲೈಫೇ ಇಲ್ಲ ಅಂದ್ಬಿಟ್ಟು ತುಂಬಾ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್, ಪವರ್ ಪ್ರಾಜೆಕ್ಟ್ಸ್ ಈ ತರ ವಿ ಯೂಸ್ ಇಟ್ ಫಾರ್ ಲಾಟ್ ಆಫ್ ಅದರ್ ಆಕ್ಟಿವಿಟೀಸ್. ಬಟ್ ಈ ಹಕ್ಕಿಗಳಿಗೆ ಬಯಲ್ಗಾವ್ಲೆ ಬೇಕು, ಅದು ಕಾಡಲ್ಲಿ ಇರುವಂತ ಹಕ್ಕಿ ಅಲ್ಲ.
ಆಯ್ತಾ. ಸೊ ಬಯಲ್ಗಾವಲ್ಲೆಲ್ಲ ಡಿಸ್ಟ್ರಾಯ್ ಆಗ್ತಾ ಹೋದ್ರೆ ಈ ಹಕ್ಕಿಗಳಿಗೆ ಎಲ್ಲೂ ಇರುವಂತ ಜಾಗಗಳು ಉಳಿಯಲ್ಲ. ಸೊ ಇವಾಗ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಬರೇ ರಾಜಸ್ಥಾನ್ ಅಲ್ಲಿ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಆಯ್ತಾ. ಸೊ ಇಟ್ಸ್ ಇದು ಮರುಭೂಮಿ. ಆ ಮರುಭೂಮಿಲಿ ಕೆಲವು ಕಡೆ ಇನ್ನು ಗ್ರಾಸ್ ಲ್ಯಾಂಡ್ಸ್ ಇದೆ, ದ ಎಡ್ಜಸ್ ಆಫ್ ದ ಡೆಸರ್ಟ್, ಅಲ್ಲಿ ಮಾತ್ರ ದೀಸ್ ಬರ್ಡ್ಸ್ ಆರ್ ಸೀನ್ ಅಂಡ್ ಲೆಸ್ ದನ್ 100 ಬರ್ಡ್ಸ್ ಆರ್ ಲೆಫ್ಟ್ ಟುಡೇ. ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ, ಲೈಕ್ ಐ ಸೆಡ್, ಇಟ್ಸ್ ಅ ಬಿಗ್ ಬರ್ಡ್ ಅಲ್ವಾ, 4 ಫೀಟ್ ಹೈ. ಸೊ ಇಟ್ ಇಸ್ ಒನ್ ಆಫ್ ದ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಇನ್ ದ ವರ್ಲ್ಡ್. ಸೊ ನಿಮಗೆ ಕ್ವಿಜ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಯಾವ್ದು ಅಂದ್ರೆ ನೀವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳ್ಬೇಕು, ಆಯ್ತಾ. ಸೊ ಅದೇ ಬಿಕಾಸ್ ಇಟ್ಸ್ ನಾಟ್ ವೆರಿ ಹೈ, ಅದು ಯಾವ ಹೈಟ್ ಅಲ್ಲಿ ಹಾರತ್ತೆ ಅಂದ್ರೆ, ನಿಮ್ದು ಪವರ್ ಲೈನ್ಸ್ ನೋಡಿದೀರಾ ನೀವು ಎಲ್ಲ ಕಡೆ, ಪವರ್ ಲೈನ್ಸ್ ಯಾವ ಹೈಟ್ ಅಲ್ಲಿ ಇದೆ ಅದೇ ಹೈಟ್ ಅಲ್ಲಿ ಇದು ಹಾರೋದು. ಸೊ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಪವರ್ ಲೈನ್ಸ್ ಇದೆ, ಬಿಕಾಸ್ ಅಲ್ಲೆಲ್ಲ ಪವರ್ ಪ್ರಾಜೆಕ್ಟ್ಸ್ ಇರೋದ್ರಿಂದ ಇದು ಅದಕ್ಕೆ ಹೊಡೆದು ಸತ್ತೋಗತ್ತೆ, ಆಯ್ತಾ. ಸೊ ತುಂಬಾ ಚಾಲೆಂಜಸ್ ಇದೆ ಟು ಕನ್ಸರ್ವ್ ದಿಸ್ ಬರ್ಡ್, ದೋ ಇಟ್ ವಾಸ್ ಒನ್ ಟೈಮ್ ಥಾಟ್ ಆಫ್ ಟು ಬಿ ಅ ಕ್ಯಾಂಡಿಡೇಟ್ ಫಾರ್ ನ್ಯಾಷನಲ್ ಬರ್ಡ್. ಇನ್ನೊಂದು ಬಂದು ಇದು ಲೆಸರ್ ಫ್ಲಾರಿಕನ್ ಅಂತ, ಇದ್ರಲ್ಲಿ ನಿಮಗೆ ಹಕ್ಕಿ ಕಾಣ್ತಾ ಇದೆಯಾ ಇವಾಗ? ಇನ್ನೊಂದ್ಸತಿ ಒತ್ತಿ ಅದನ್ನ, ಅಲ್ಲ ಪ್ರೀವಿಯಸ್, ಇನ್ನೊಂದ್ಸತಿ ಒತ್ತಿ, ಅಲ್ಲ ಕೆಳಗಡೆ ಬನ್ನಿ, ಇನ್ನೊಂದ್ಸತಿ ಒತ್ತಿ, ಕಾಣ್ತಾ ಇವಾಗ? ತಿರ್ಗು ಮೇಲ್ ಹೋಗಿ, ಕೆಳಗ್ ಬನ್ನಿ, ಕೆಳಗ್ ಬನ್ನಿ, ನೆಕ್ಸ್ಟ್ ನೆಕ್ಸ್ಟ್ ಕಾಣ್ತಾ ಹಾರೋದು ಹಕ್ಕಿ. ಸೊ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹೇಗೆ ದೊಡ್ಡ ಹಕ್ಕಿ, ಇದು ಚಿಕ್ಕ ಹಕ್ಕಿ, ಆಯ್ತಾ. ದಿಸ್ ಇಸ್ ಕಾಲ್ಡ್ ಲೆಸರ್ ಫ್ಲಾರಿಕನ್ ಅಂತ. ಸೊ ಇದು ಥ್ರೂ ಔಟ್ ದ ಇಯರ್ ನಮ್ಗೆ ಎಲ್ಲೂ ಕಾಣಲ್ಲ ಈ ತರ, ಅದೆಲ್ಲ ಈ ಗ್ರಾಸ್ ಒಳಗೇ ಓಡಾಡ್ತಾ ಇರತ್ತೆ, ಥ್ರೂ ಔಟ್ ಇಂಡಿಯಾ ಅದು ಸ್ಪ್ರೆಡ್ ಆಗತ್ತೆ. ಇದು ತುಂಬಾ ಕಮ್ಮಿ ಇರೋ ಹಕ್ಕಿ, ಬಟ್ ಅದ್ರದ್ದು ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ಅದು ಒಂದ್ ಕಡೆ ಹೋಗುತ್ತೆ, ರಾಜಸ್ಥಾನ ಅಲ್ಲಿ ಸೊಖಾಲಿಯಾ ಅಂತ, ಆಯ್ತಾ, ಅಜ್ಮೇರ್ ಹತ್ರ ಒಂದ್ ಜಾಗಕ್ಕೆ ಹೋಗ್ಬಿಟ್ಟು. ಇದು ಬರೇ ಗಂಡ ಹಕ್ಕಿಗಳು, ಗಂಡ ಹಕ್ಕಿಗಳು ಹೀಗೆ ಹಾರತ್ತೆ, ಯಾಕಂದ್ರೆ ಅದಕ್ಕೆ ಗೊತ್ತಾಗ್ಬೇಕಲ್ವಾ ಬೇರೆ ಅಲ್ಲಿ ಹೆಣ್ಣು ಹಕ್ಕಿಗಳಿದ್ರೆ ಅದಕ್ಕೆ ಇದೊಂದು ಗಂಡ ಹಕ್ಕಿ ಇಲ್ಲಿ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಆ ತರ ಹಾರತ್ತೆ. ಸೊ ಬರೇ ಆಗಸ್ಟ್ ಟೈಮ್ ಅಲ್ಲಿ ಆ ಒಂದು ಜಾಗಕ್ಕೆ ನೀವು ಹೋದ್ರೆ ನಿಮ್ಗೆ ಈ ತರ ಈ ಹಕ್ಕಿ ಹಾರೋದು ಕಾಣತ್ತೆ. ಬಟ್ ಇದನ್ನು ಪ್ರೀವಿಯಸ್ ಇಯರ್ಸ್ ಅಲ್ಲಿ ತುಂಬಾ ಬರ್ತಾ ಇತ್ತು, ಏನೋ ಒಂದು 25 to 50 ಬರ್ಡ್ ಒಂದೇ ಕಡೆ ಬಂದು ಈ ತರ ಹಾರೋದನ್ನ ನಾವು ನೋಡ್ತಾ ಇದ್ವಿ. ಲಾಸ್ಟ್ ಇಯರ್ ನಾವು ಹೋದಾಗ ಅವ್ರು ಹೇಳ್ತಾ ಇದ್ರು ಈ ವರ್ಷ ಬರೇ 5 ಬಂದಿದೆ ಅಂತ. ಸೊ ಇದು ಕೂಡ ತುಂಬಾ ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ಸ್, ತುಂಬಾ ಈಗ ಎಲ್ಲ ಕಡೆ ರೋಡ್ಸ್ ಅದು ಇದು ಎಲ್ಲ ಬಂದು ಈ ಹಕ್ಕಿಗಳು ನೆಲದ ಮೇಲೆ ಓಡಾಡುವಂತ ಹಕ್ಕಿಗಳಲ್ಲ, ಅದರಿಂದ ದೇ ಆರ್ ಗೆಟಿಂಗ್ ಕಿಲ್ಡ್. ಸರಿ, ನೆಕ್ಸ್ಟ್ ರೀಸನ್ ನೋಡೋಣ. ಸೊ ಇದೆಲ್ಲ ಕ್ರಿಟಿಕಲಿ ಎಂಡೇಂಜರ್, ತುಂಬಾ ಕಮ್ಮಿ ಇರುವಂತ ಹಕ್ಕಿಗಳು. ಕೆಲವು ಹಕ್ಕಿಗಳೆಲ್ಲ ಬರೇ 50 ಇದೆ ಇವಾಗ ಇಂಡಿಯಾದಲ್ಲಿ. ಸೊ ವಿ ಆರ್ ವೆರಿ ಅಂತ, ವಿ ಮೇ ಲೂಸ್ ದೆಮ್ ಎನಿ ಟೈಮ್. ಸೊ ನಿಮ್ಗಳಿಗೆಲ್ಲ ಗೊತ್ತಿಲ್ಲ ಸಿಗತ್ತಾ ನೋಡಕ್ಕೆ ಅಂತ, ನೀವೆಲ್ಲ ಸ್ವಲ್ಪ ಕನ್ಸರ್ವೇಷನ್ಗೆಲ್ಲ ನೀವು ಕೆಲಸ ಮಾಡಿದ್ರೆ ಯು ಮೈಟ್ ಬಿ ಏಬಲ್ ಟು ಸ್ಟಿಲ್ ಸಿ ದೀಸ್ ಬರ್ಡ್ಸ್. ನೆಕ್ಸ್ಟ್ ಬಂದು ವ್ಯಾಗ್ರೆಂಟ್ಸ್ ಅಂಡ್ ಅನ್ಪ್ರಿಡಿಕ್ಟೇಬಲ್ ಮೈಗ್ರೆಂಟ್ಸ್ ಅಂತ. ಈ ವ್ಯಾಗ್ರೆಂಟ್ಸ್ ಅನ್ನೋ ಹಕ್ಕಿಗಳೇನಂದ್ರೆ ದೇ ಆರ್ ನಾಟ್ ಇಂಡಿಯನ್ ಬರ್ಡ್ಸ್, ಅದು ಇಂಡಿಯಾದಲ್ಲಿ ಸಿಗುವಂತ ಹಕ್ಕಿಗಳಲ್ಲ. ಬಟ್ ಯಾವುದೋ ಒಂದು ಹಕ್ಕಿ ಬೈ ಮಿಸ್ಟೇಕ್ ಇಂಡಿಯಾಗೆ ಬಂದ್ಬಿಡತ್ತೆ. ಅದ್ ಹೇಗೆ ಅಂದ್ರೆ, ಅದು ಮರಿ ಹಾಕೋ ಜಾಗ ಇದೆ ಅಲ್ಲ, ಅಲ್ಲಿ ತುಂಬಾ ಸಾವಿರಾರು ಹಕ್ಕಿಗಳು ಬರುತ್ತೆ, ಬೇರೆ ಬೇರೆ ತರದ ಹಕ್ಕಿಗಳು. ಸೊ ಇದೇನ್ ಮಾಡತ್ತೆ, ಯಾವ್ದೋ ಒಂದ್ ಹಕ್ಕಿ ಬೈ ಮಿಸ್ಟೇಕ್, ಈಗ ನೀವೆಲ್ಲ ತುಂಬಾ ಸ್ಕೂಲ್ಗಳು ಒಟ್ಟಿಗೆ ಒಂದೇ ಕಡೆ ಪಿಕ್ನಿಕ್ ಹೋದ್ರೆ ನೀವ್ ಯಾರೋ ಒಬ್ರು ಇನ್ನೊಬ್ರು ಇನ್ನೊಂದ್ ಸ್ಕೂಲ್ ಜೊತೆ ಹೊರಟೋಗ್ಬೋದಲ್ವಾ ಬೈ ಮಿಸ್ಟೇಕ್, ಒಂದೇ ತರ ಯೂನಿಫಾರ್ಮ್ ಇದ್ರೆ. ಅದಕ್ಕೆ ಅಲ್ವಾ ನಿಮ್ ಟೀಚರ್ ಇದೆ ಲೈನ್ ಅಲ್ಲಿ ನಡೀರಿ ಲೈನ್ ಅಂತೆಲ್ಲ ಹೇಳೋದು, ಕಳ್ದೋಗ್ಬಾರ್ದು ನೀವು ಅಂತ. ಆತರ ಒಂದೊಂದ್ ಹಕ್ಕಿ ಕಳ್ದೋಗಿ ಯಾವ್ದೋ ಇನ್ನೊಂದ್ ಗುಂಪು ಜೊತೆ ಇಂಡಿಯಾಗ್ ಬಂದ್ಬಿಡತ್ತೆ. ಸೊ ಅದು ದೇ ಆರ್ ಕಾಲ್ಡ್ ಅಸ್ ವ್ಯಾಗ್ರೆಂಟ್ಸ್. ಅಂದ್ರೆ ಈಗ ಒಂದ್ಸತಿ ಒಂದ್ ವರ್ಷ ಕಳ್ದೋಗ್ ಬಂದ್ಬಿಡ್ತು, ನೆಕ್ಸ್ಟ್ ಇಯರ್ ತಿರುಗೂ ಅದೇ ಹಕ್ಕಿ ಕಳ್ದೋಗ್ ಬರುತ್ತಾ ಇಲ್ಲ ಅಲ್ವಾ. ಸೊ ಈ ವರ್ಷ ಬಂದಿರುವಾಗ ನಿಮ್ಗೆ ನೋಡಿದ್ರೆ ಸಿಗತ್ತೆ ಅಷ್ಟೇ, ನೆಕ್ಸ್ಟ್ ಇಯರ್ ನೋಡ್ತೀನಿ ಅಂತ ಹೇಳಿದ್ರೆ ಅದು ಬರೋ ಸಿಗೋ ಚಾನ್ಸ್ ತುಂಬಾ ಕಮ್ಮಿ. ಸೊ ಈ ತರ ವ್ಯಾಗ್ರೆಂಟ್ಸ್ ಅಂತ. ಅದರಲ್ಲಿ ಫಸ್ಟ್ ಒಂದ್ ಹಕ್ಕಿ ಇದೆ ಅಲ್ವಾ, ಬಫ್ ಬ್ರೆಸ್ಟೆಡ್ ಸ್ಯಾಂಡ್ ಪೈಪರ್ ಅಂತ, ಅದು ಒಂದೇ ಒಂದ್ ಹಕ್ಕಿ ಕೇರಳದಲ್ಲಿ ಕಣ್ಣೂರ್ ಅಂತ ಬಂದಿತ್ತು. ಸೊ ಅದಕ್ಕೆ ನಾವು ಮೈಸೂರಿಂದ ಒಂದ್ 4 ಜನ ಕಾರ್ ಅಲ್ಲಿ ನಾವು ಹೋದ್ವಿ ಈ ಹಕ್ಕಿ ನೋಡ್ಕೊಂಡ್ ಬರೋಣ ಅಂತ. ಸೊ ಅಲ್ಲಿ ಹೋದ್ರೆ ಹಕ್ಕಿ ಸಿಕ್ಕಿಲ್ಲ. ಸೊ ಆ ಒನ್ ನೈಟ್ ಅಲ್ಲೇ ಇದ್ದು ನೆಕ್ಸ್ಟ್ ಮಾರ್ನಿಂಗ್ ವಿ ಟ್ರೈಡ್, ಇವನ್ ದೆನ್ ವಿ ಡಿಡ್ ನಾಟ್ ಗೆಟ್ ದಿಸ್ ಬರ್ಡ್. ಸೊ ವಿ ಥಾಟ್ ಓಕೆ ಮೇ ಬಿ ಇಟ್ಸ್ ಲೆಫ್ಟ್ ಅಂದ್ಬಿಟ್ಟು ವಾಪಸ್ ಬಂದ್ವಿ. 2 ಡೇಸ್ ಆದ್ಮೇಲೆ ತಿರ್ಗೂ ನೋಡಿದ್ರು ಯಾರೋ,
ಸೊ ವಿ ವೆಂಟ್ ಬ್ಯಾಕ್ ಅಂಡ್ ಆವಾಗ ನಮ್ಗೆ ನೋಡಕ್ ಸಿಕ್ತು. ಸೊ ಈ ಹಕ್ಕಿಗಳೆಲ್ಲ ದೇರ್ ವೆರಿ ರೇರ್, ಬಿಕಾಸ್ ಅದು ಯಾಕೆ ಬಂತು, ಎಷ್ಟು ದಿವಸ ಇರತ್ತೆ, ಯಾವಾಗ ಹೋಗತ್ತೆ, ತಿರುಗು ಬರತ್ತಾ, ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಅಬೌಟ್ ದೀಸ್ ಬರ್ಡ್ಸ್. ಸೊ ತುಂಬಾ ಬರ್ಡ್ಸ್ ದೇ ಕಮ್ ಅಂಡರ್ ದಿಸ್ ವ್ಯಾಗ್ರೆಂಟ್ ಕ್ಯಾಟಗರಿ. ಈ ಅನ್ಪ್ರೆಡಿಕ್ಟಬಲ್ ಮೈಗ್ರೆಂಟ್ಸ್ ಅನ್ನೋದು ದೇ ಆರ್ ದ ಸೇಮ್, ಬಟ್ ದೇ ಆರ್ ಪಾರ್ಟ್ ಆಫ್ ದ ಇಂಡಿಯಾ ಬರ್ಡ್ ಲಿಸ್ಟ್. ಈಗ ಬ್ಲೂ ಅಂಡ್ ವೈಟ್ ಫ್ಲೈ ಕ್ಯಾಚರ್ ಅಂತ ಇದೆ, ಲಾಸ್ಟ್ ಇಯರ್ ಅದೆಲ್ಲ ಹೈದರಾಬಾದ್ ಬಂದಿತ್ತು. ಸೊ ದೇ ವಾಸ್ ಒನ್ ಬರ್ಡ್ ದಟ್ ವಾಸ್ ಸೀನ್ ಕ್ಲೋಸ್ ಟು ಹೈದರಾಬಾದ್. ಲಾಸ್ಟ್ ಇಯರ್ ಒನ್ ಬರ್ಡ್ ವಾಸ್ ಸೀನ್ ಇನ್ ಬ್ಯಾಂಗ್ಲೋರ್ ಜಸ್ಟ್ ಫಾರ್ ಒನ್ ಮಾರ್ನಿಂಗ್, ಆಮೇಲೆ ನೋಬಡಿ ಗಾಟ್ ಟು ಸೀ ದಟ್ ಬರ್ಡ್. ದೆನ್ ಇಟ್ ವಾಸ್ ಸೀನ್ ಮಹಾರಾಷ್ಟ್ರದ ಹತ್ರ ಒಂದು ಹಿಲ್ ಸ್ಟೇಷನ್ ಇದೆ ಮಥೇರಾನ್ ಅಂತ, ಅಲ್ಲಿ ಪೀಪಲ್ ವೆರ್ ಏಬಲ್ ಟು ಸೀ ಇಟ್. ದೇರ್ ದೇ ವೆರ್ ಏಬಲ್ ಟು ಸೀ ಇಟ್ ಫಾರ್ ಫ್ಯೂ ವೀಕ್ಸ್. ಸೊ ಮೆನಿ ಆಫ್ ದೀಸ್ ಬರ್ಡ್ಸ್ ಆರ್ ವೆರಿ ಅನ್ಪ್ರಿಡಿಕ್ಟಬಲ್, ಅಂದ್ರೆ ಈ ವರ್ಷ ಬಂದ್ರೆ ನೆಕ್ಸ್ಟ್ ಇಯರ್ ಬರತ್ತಾ, ಎಲ್ ಬರತ್ತೆ, ಆತರ ಏನು ನಮ್ಗೆ ಮುಂಚೆನೆ ಗೊತ್ತಾಗಲ್ಲ. ನೆಕ್ಸ್ಟ್ ಸ್ಲೈಡ್. ಇದೆಲ್ಲ ಕೆಲವು ನಾನು ನೋಡಿರುವಂತ ಮೈಗ್ರೆಂಟ್ಸ್. ನೆಕ್ಸ್ಟ್ ಸ್ಲೈಡ್. ಇದೆಲ್ಲ ಕೆಲವು ಅನ್ಪ್ರಿಡಿಕ್ಟಬಲ್ ಮೈಗ್ರೆಂಟ್ಸ್. ಆಕ್ಚುಲಿ ಈ ಕೆಳಗಡೆ ಒಂದಿದೆ ಅಲ್ವಾ, ಲೆಸರ್ ವೈಟ್ ಫ್ರಂಟೆಡ್ ಗೂಸ್ ಅಂತ, ಲಾಸ್ಟ್ ಇಯರ್ ಆಕ್ಚುಲಿ ನಂಜನಗೂಡು ಹತ್ರ ಒಂದ್ ಕೆರೆಗೆ ಈ ಹಕ್ಕಿ ಬಂದಿತ್ತು. ಸೊ ದಿಸ್ ಇಸ್ ಆಲ್ಸೋ ಅನ್ ಅನ್ಪ್ರಿಡಿಕ್ಟಬಲ್ ಮೈಗ್ರೆಂಟ್. ಸೊ ಇದು ಫಸ್ಟ್ ಟೈಮ್ ಸೌತ್ ಇಂಡಿಯಾಗ್ ಬಂದಿರೋದು, ಅಂಡ್ ಇಟ್ ಹ್ಯಾಡ್ ಕಮ್ ಕ್ಲೋಸ್ ಟು ಮೈಸೂರ್. ಸೊ ನಾವೆಲ್ಲ ತುಂಬಾ ಜನ ಹೋಗಿ ವಿ ವೆರ್ ಏಬಲ್ ಟು ಸೀ ಇಟ್, ಬಟ್ ಈ ವರ್ಷ ಅದು ಬರ್ಲಿಲ್ಲ. ಸೊ ವಿ ಡೋಂಟ್ ನೋ ಇನ್ನೊಂದ್ಸತಿ ಬರತ್ತೋ ಇಲ್ವೋ ಅಂತ. ಸೊ ದೇರ್ ಆರ್ ಮೆನಿ ಸಚ್ ರೇರ್ ಬರ್ಡ್ಸ್, ಬರೀ ಒಂದು ಮೂರ್ನಾಲ್ಕು ಆತರ ವೆರಿ ಸ್ಮಾಲ್ ನಂಬರ್ಸ್ ಕಮ್ ಟು ಇಂಡಿಯಾ, ಅಂಡ್ ವಿ ಡೋಂಟ್ ನೋ ವೇರ್ ದೇ ವಿಲ್ ಕಮ್. ನೆಕ್ಸ್ಟ್ ಸ್ಲೈಡ್. ಬರ್ಡ್ಸ್ ವಿತ್ ಲಿಮಿಟೆಡ್ ರೇಂಜ್. ಸೊ ನೆಕ್ಸ್ಟ್ ಸ್ಲೈಡ್ ಹೋಗಿ. ಸೊ ಇದು ಬುಗುನ್ ಲಿಯು ಚಿಕ್ಲಾ ಅಂತ, ಆಯ್ತಾ. ಇದು ನಮ್ ಇಡೀ ಇಂಡಿಯಾದಲ್ಲಿ ಒಂದು 2 ಎಕರೆ ಜಾಗ, ಅಷ್ಟು ಚಿಕ್ಕ ಜಾಗದಲ್ಲಿ ಮಾತ್ರ ಸಿಗುವಂತ ಹಕ್ಕಿ. ನಮ್ಗೆ ಆಕ್ಚುಲಿ ಈ ತರ ಒಂದು ಹಕ್ಕಿ ಇದೆ ಅಂತಾನೆ ಮುಂಚೆ ಗೊತ್ತಿರಲಿಲ್ಲ. ಸೊ ಆಕ್ಚುಲಿ 2006 ಅಂದ್ರೆ 20 ವರ್ಷನೂ ಆಗಿಲ್ಲ ದಟ್ ದಿಸ್ ಬರ್ಡ್ ವಾಸ್ ಡಿಸ್ಕವರ್ಡ್, ಆಯ್ತಾ. ಸೊ ನೀವು ಮಕ್ಕಳುಗಳಿಗೆ ಯು ಹ್ಯಾವ್ ಸ್ಟಿಲ್ ಲಾಟ್ ಆಫ್ ಹೋಪ್, ಯುನೋ, ನೀವು ಇನ್ನೂ ಯು ಮೈಟ್ ಬಿ ಏಬಲ್ ಟು ಡಿಸ್ಕವರ್ ಸಮ್ ನ್ಯೂ ಬರ್ಡ್ಸ್ ಆಫ್ ಇಂಡಿಯಾ, ಆಯ್ತಾ. ಯಾರು ನೋಡಿಲ್ದೇ ಇರುವಂತ ಹಕ್ಕಿ ನಿಮಗ್ ಸಿಗ್ಬೋದು ಎಲ್ಲಾದ್ರೂ, ಬಿಕಾಸ್ ಜಸ್ಟ್ 20 ಇಯರ್ಸ್ ಅಗೋ ಅ ನ್ಯೂ ಬರ್ಡ್ ವಾಸ್ ಡಿಸ್ಕವರ್ಡ್ ಫಾರ್ ಇಂಡಿಯಾ. ಸೊ ಇದು ಇಲ್ಲ, ನೆಕ್ಸ್ಟ್ ಹಿಂದಿನ ಸ್ಲೈಡ್ಗೆ ಹೋಗಿ. ಹಾ, ಇದು ಎಷ್ಟು ಚಿಕ್ಕ ಜಾಗ ಅಂದ್ರೆ, ಆ ಚಿಕ್ಕ ಜಾಗದಲ್ಲಿ ಓನ್ಲಿ ಐ ಥಿಂಕ್ ದೇ ಆರ್ ಎಕ್ಸ್ಪೆಕ್ಟಿಂಗ್ 14 ಪೇರ್ಸ್ ಟು ಬಿ ಅಲೈವ್, ಅಂದ್ರೆ ಓನ್ಲಿ 28 ಬರ್ಡ್ಸ್ ಇಡೀ ವರ್ಲ್ಡ್ ಅಲ್ಲಿ ಇರೋದು. ಸೊ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್, ಪ್ಲಸ್ ಇಟ್ಸ್ ಇನ್ ಅ ವೆರಿ ಸ್ಮಾಲ್ ರೇಂಜ್, 2 ಎಕರೆ ಜಾಗ ಅಷ್ಟೇ ಆ ಕಾಡಲ್ಲಿ ಮಾತ್ರ ಈ ಹಕ್ಕಿ ಇರೋದು. ಸೊ ಆ ಕಾಡು ಡಿಸ್ಟ್ರಾಯ್ ಆಗೋದ್ರೆ ಈ ಇಡೀ ಸ್ಪೀಶೀಸ್ ನಮ್ಗೆ ನಾಶ ಆಗೋಗುತ್ತೆ. ವಿ ವಿಲ್ ಲೂಸ್ ದಿಸ್ ಸ್ಪೀಶೀಸ್. ಇಟ್ ಇಸ್ ಸೋ ಸಚ್ ರಿಸ್ಟ್ರಿಕ್ಟೆಡ್ ರೇಂಜ್. ಇದು ಇರೋದೇ ಎಲ್ಲಿ ಗೊತ್ತಾ, ಇಟ್ಸ್ ಇನ್ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ್ ಎಲ್ಲಿದೆ ಗೊತ್ತಾ, ಎನಿಬಡಿ ನೋಸ್? ಅದೇ, ಇಟ್ಸ್ ಒನ್ ಆಫ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಆಯ್ತಾ. ಸೊ ನಮ್ದು ಇಂಡಿಯಾದಲ್ಲಿ ನೋಡಿದ್ರೆ ಒಂದು ಕೈ ತರ ಸೈಡ್ ಬಂದಿರುತ್ತಲ್ವ ಈಸ್ಟ್ ಅಲ್ಲಿ, ಸೊ ಅಲ್ಲಿ ಮೇಲ್ ಇನ್ ಸ್ಟೇಟ್ ಇಸ್ ಕಾಲ್ಡ್ ಅರುಣಾಚಲ್ ಪ್ರದೇಶ್. ಆ ಅರುಣಾಚಲ್ ಪ್ರದೇಶ್ ಅಲ್ಲಿ ದೇರ್ ಇಸ್ ಒನ್ ಸ್ಮಾಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕಾಲ್ಡ್ ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಲಿ ಒನ್ ಸ್ಮಾಲ್ ಪಾರ್ಟ್ ಆಫ್ ದ ಫಾರೆಸ್ಟ್, 2 ಎಕರೆ, ಓನ್ಲಿ 2 ಏಕರ್ಸ್ ಲ್ಯಾಂಡ್ ಅಲ್ಲಿ ದಿಸ್ ಬುಗುನ್ ಲಿಯು ಚಿಕ್ಲಾ ಇಸ್ ಅವೈಲಬಲ್. ಬಟ್ ಇಟ್ ಇಸ್ ಸೋ ರೇರ್ ದಟ್ ಈವನ್ ಇಫ್ ವಿ ಗೋ ದೇರ್, ಯು ನೋ, ದ ಚಾನ್ಸಸ್ ಆಫ್ ಸೀಯಿಂಗ್ ಇಟ್ ಇಸ್ ವೆರಿ ಲೆಸ್. ಇನ್ನು ದೇರ್ ಆರ್ ಫ್ಯೂ ಅದರ್ ಬರ್ಡ್ಸ್. ಈಗ ದಿಸ್ ಬಾಣಾಸುರ ಲಾಫಿಂಗ್ ಥ್ರಶ್ ಅಂತ ಇದೆ ನಮ್ ಸೌತ್ ಇಂಡಿಯಾದಲ್ಲಿ. ಇನ್ ಸೌತ್ ಇಂಡಿಯಾ ವಿ ಹ್ಯಾವ್ ಅ ಫ್ಯೂ ಬರ್ಡ್ಸ್ ವಿಚ್ ಆರ್ ಕಾಲ್ಡ್ ಆಸ್ ದ ಸ್ಕೈ ಐಲ್ಯಾಂಡ್ ಬರ್ಡ್ಸ್. ಸ್ಕೈ ಐಲ್ಯಾಂಡ್ ಅಂದ್ರೆ ಏನು? ಸೊ ದೀಸ್ ಬರ್ಡ್ಸ್ ಆರ್ ಅವೈಲೇಬಲ್ ಆನ್ ಸ್ಪೆಸಿಫಿಕ್ ಹಿಲ್ಸ್. ಇವಾಗ ನಮ್ ಚಾಮುಂಡಿ ಬೆಟ್ಟ ಇದೆ ಅಲ್ವಾ, ಈಗ ಬರೇ ಚಾಮುಂಡಿ ಬೆಟ್ಟದ ಮೇಲ್ ಮಾತ್ರ ಕೆಲವು ಹಕ್ಕಿ ಸಿಕ್ಕಿದ್ರೆ ದಟ್ಸ್ ಅ ಸ್ಕೈ ಐಲ್ಯಾಂಡ್. ಯಾಕಂದ್ರೆ ಅದೊಂದು ಐಲ್ಯಾಂಡ್ ತರ, ಅಲ್ಲಿಂದ ಕೆಳಗಡೆ ಯು ಡೋಂಟ್ ಗೆಟ್ ದಟ್ ಬರ್ಡ್. ಆತರ 2-3 ಹಿಲ್ಸ್, ಈಗ ಸೇ ಚಾಮುಂಡಿ ಬೆಟ್ಟ ಇದೆ, ಇನ್ನು ಅದು ಬೇರೆ ಯಾವ್ದಾದ್ರು ಹಿಲ್ಸ್ ಅಲ್ಲಿ ಮಾತ್ರ ಸಿಕ್ಕಿದ್ರೆ ದೇ ಆರ್ ಲೈಕ್ ಸ್ಕೈ ಐಲ್ಯಾಂಡ್. ಸೊ ಈ ಬಾಣಾಸುರ ಲಾಫಿಂಗ್ ಥ್ರಶ್, ಅಶಾಂಬು ಲಾಫಿಂಗ್ ಥ್ರಶ್, ನೀಲ್ಗಿರಿ ಲಾಫಿಂಗ್ ಥ್ರಶ್ ಅಂತೆಲ್ಲ ಇದೆ, ಅದು ಸ್ಪೆಸಿಫಿಕ್ ಹಿಲ್ಸ್ ಅಲ್ಲಿ ಅಬೌವ್ ಅ ಸರ್ಟನ್ ಆಲ್ಟಿಟ್ಯೂಡ್, ಅಂದ್ರೆ ಥ್ರೂ ಔಟ್ ದ ಹಿಲ್ಸ್ ಸಿಗಲ್ಲ, ಒಂದು ಆ ಒಂದು ಹೈಟ್ ಹೋದ್ಮೇಲೆ ಅಲ್ಲಿ ಮಾತ್ರ ಸಿಗುವಂತ ಬರ್ಡ್ಸ್ ಇದು. ಸೊ ಈ ಬಾಣಾಸುರ ಲಾಫಿಂಗ್ ಥ್ರಶ್ ಬರೇ 3 ಹಿಲ್ಸ್ ಅಲ್ಲಿ ಸಿಗುತ್ತೆ ಕೇರಳದಲ್ಲಿ, ಚಂಬ್ರಾ ಪೀಕ್, ಬಾಣಾಸುರ ಹಿಲ್, ಆಮೇಲೆ ವಲರಿ ಮಲೈ ಅಂತ. ಸೊ ವಿ ಹ್ಯಾವ್ ಟು ಗೋ ಟು ದಟ್ ಹಿಲ್ ಅಂಡ್ ಗೋ ಅಬೌವ್ 1400 ಮೀಟರ್ಸ್, ಆಯ್ತಾ.
ಎಷ್ಟು ಕಷ್ಟ ಅಂದ್ರೆ ಹೋಗಕ್ಕೆ, ಅಲ್ಲಿ ಹೋಗಕ್ಕೆ ಒಂದು 8 ಕಿಲೋಮೀಟರ್ಸ್ ವಿ ಹ್ಯಾವ್ ಅ ಆಫ್ ರೋಡಿಂಗ್, ಅಂದ್ರೆ ರೋಡೇ ಇಲ್ಲ, ಆ ಜೀಪ್ ಅಲ್ಲಿ ತುಂಬಾ ಕುಣ್ಸ್ಕೊಂಡು ಕುಣ್ಸ್ಕೊಂಡು 8 ಕಿಲೋಮೀಟರ್ಸ್ ಹೋಗುತ್ತೆ. ಅಲ್ಲಿಂದ ನಾವು ಅಲ್ಲಿಗೆ ಟ್ರೆಕ್ ಮಾಡ್ಬೇಕು. ಟ್ರೆಕ್ ಮಾಡಕ್ಕೂ ಎಷ್ಟು ಸ್ಟೀಪ್ ಹಿಲ್ಸ್ ಅಂದ್ರೆ ಅಲ್ಲಿ ಬರೇ ಒಂದು ಬಂಡೆಕಲ್, ಬಂಡೆಕಲ್ನ ಹತ್ಕೊಂಡು ಹತ್ಕೊಂಡು ನಾವು ಹೋಗ್ಬೇಕು. ಫುಲ್ಲು ಫಾಗ್ ಅಂಡ್ ಮಿಸ್ಟ್ ಇರುತ್ತೆ, ನಮ್ಗೆ ಏನು ಕಾಣೋದು ಇಲ್ಲ, ಫುಲ್ ಲೀಚಸ್ ಇರುತ್ತೆ. ಲೀಚ್ ಅಂದ್ರೆ ಗೊತ್ತಾ? ಸೊ ಅದು ಲೀಚಸ್ ಆ ತರ ಎಲ್ಲ ಹತ್ಕೊಂಡು ಹತ್ಕೊಂಡು ಹೋಗಿ ಅಲ್ಲಿ ವಿ ಹ್ಯಾವ್ ಟು ವೇಟ್. ಈ ಹಕ್ಕಿದು ಕ್ಯಾನ್ ಬಿ ಹಿಯರ್ ದಿಸ್ ಬರ್ಡ್ ಅಂತ. ಸೊ ಒನ್ಸ್ ವಿ ಹಿಯರ್ ದಿಸ್ ಬರ್ಡ್ ಅದು ಎಲ್ಲಿದೆ ಅಂತ ವಿ ಹ್ಯಾವ್ ಟು ಲುಕ್ ಫಾರ್ ಇಟ್. ಆಮೇಲೆ ಈವನ್ ಇಫ್ ಯು ಗೋ ದೇರ್ ಇಸ್ ಅ ವೆರಿ ಶೈ ಬರ್ಡ್, ಸೊ ಅದು ದ ಚಾನ್ಸಸ್ ಆಫ್ ಸೀಯಿಂಗ್ ಇಟ್ ಆರ್ ಸ್ಟಿಲ್ ಡಿಫಿಕಲ್ಟ್ ಈವನ್ ಇಫ್ ಯು ಗೋ ಟು ದಟ್ ಆಲ್ಟಿಟ್ಯೂಡ್. ಸೊ ಸಮ್ ಆಫ್ ದೀಸ್ ಬರ್ಡ್ಸ್ ಆರ್ ವೆರಿ ರೇರ್ ಬಿಕಾಸ್ ದೇ ಆರ್ ಇನ್ ಅ ವೆರಿ ಲಿಮಿಟೆಡ್ ರೇಂಜ್. ಆಯ್ತಾ? ಸೇಮ್ ಥಿಂಗ್ ಮೌಂಟ್ ವಿಕ್ಟೋರಿಯಾ ಬಬಾಕ್ಸ್ ಅನ್ನೋದನ್ನು ಅದೇ ತರ ಒಂದು ಹಕ್ಕಿ, ಅದು ಮಿಜೋರಾಂ ಅಲ್ಲಿ ಇದೆ. ದಟ್ ಈಸ್ ಅನದರ್ ಸ್ಟೇಟ್ ಇನ್ ದ ನಾರ್ತ್ ಈಸ್ಟ್ ಆಫ್ ದ ಕಂಟ್ರಿ. ಮಿಜೋರಾಂ ಅಲ್ಲಿ ದೇರ್ ಇಸ್ ಅ ನ್ಯಾಷನಲ್ ಪಾರ್ಕ್ ಕಾಲ್ಡ್ ಫಂಗ್ಫುಯಿ. ಅದು ಮ್ಯಾನ್ಮಾರ್ ಅಂತ ಗೊತ್ತಾ ನಿಮ್ಗೆ? ದಟ್ ಒನ್ ಆಫ್ ಅವರ್ ನೇಬರಿಂಗ್ ಕಂಟ್ರೀಸ್. ಮ್ಯಾನ್ಮಾರ್ ಬಾರ್ಡರ್ ಅಲ್ಲಿ ಅದು ಕೂಡ ತುಂಬಾ ಬೆಟ್ಟದ ಮೇಲೆ ಹೋಗಿ, ಬ್ಲೂ ಮೌಂಟೇನ್ಸ್ ಆಫ್ ಮಿಜೋರಾಂ ಅಂತ ಹೆಸರು ಅದಕ್ಕೆ. ಸೊ ಬ್ಲೂ ಮೌಂಟೇನ್ಸ್ ಮಿಜೋರಾಂ ಅಲ್ಲಿ ನಾವು ಮೇಲೆ ಹತ್ತಿ ಹೋಗಿ ಅಲ್ಲಿ ಕೆಲವು ಸ್ಲೋಪ್ಸ್ ಅಲ್ಲಿ ಈ ಹಕ್ಕಿ ವಿ ಕ್ಯಾನ್ ಸಿ ಆರ್ ಹಿಯರ್ ಇಟ್. ಸೊ ದೇರ್ ಆರ್ ಸಮ್ ಬರ್ಡ್ಸ್ ಲೈಕ್ ದಿಸ್ ವಿಚ್ ಆರ್ ವೆರಿ ರೇರ್ ಬಿಕಾಸ್ ದೇ ಆರ್ ಇನ್ ಅ ಲಿಮಿಟೆಡ್ ರೇಂಜ್. ಈ ಸ್ಕ್ಲೇಟ್ರಸ್ ಮೊನಾಲು ಅಷ್ಟೇ. ಇದನ್ನ ನೋಡ್ಬೇಕು ಅಂದ್ರೆ ನಾವು ವಿ ಹ್ಯಾವ್ ಟು ಗೋ ಟು ಒನ್ ಸ್ಪೆಸಿಫಿಕ್ ಪಾಸ್. ಪಾಸ್ ಅಂದ್ರೆ ಗೊತ್ತಾ? ಮೌಂಟೇನ್ ಪಾಸ್ ಅಂತ ಕೇಳಿದ್ದೀರಾ ನೀವು? ಈಗ ದೊಡ್ಡ ದೊಡ್ಡ ಮೌಂಟೇನ್ಸ್ ಇದ್ರೆ ನೀವು ಈ ಕಡೆ ಇರ್ತೀರಾ, ಮೌಂಟೇನ್ ಆ ಕಡೆ ಹೋಗ್ಬೇಕು ಅಂದ್ರೆ ನೀವು ಫುಲ್ ಮೌಂಟೇನ್ ಹತ್ಕೊಂಡು ಹೋಗಕ್ಕಾಗಲ್ಲ ಅಲ್ವಾ? ಸೊ ಆ ಮೌಂಟೇನ್ ಕೆಳಗಿನ ಭಾಗ ಎಲ್ಲಿದೆ ಅಂತ ನೋಡ್ಬಿಟ್ಟು ಅಲ್ಲಿ ಮಾತ್ರ ರೋಡ್ ಕಟ್ಟಿರ್ತಾರೆ. ಆಯ್ತಾ? ದಟ್ ಈಸ್ ಕಾಲ್ಡ್ ಮೌಂಟೇನ್ ಪಾಸ್. ಅಂದ್ರೆ ಆ ಮೌಂಟೇನ್ ನ ನಾವು ಕ್ರಾಸ್ ಮಾಡ್ಬೇಕು, ಪಾಸ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ತ್ರೂ ದೋಸ್ ಮೌಂಟೇನ್ ಪಾಸಸ್. ಸೊ ಅರುಣಾಚಲ್ ಅಲ್ಲಿ ಮಯೋಡಿಯಾ ಪಾಸ್ ಅಂತ ಇದೆ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ ಅರ್ಲಿ ಮಾರ್ನಿಂಗ್ ಹೋದ್ರೆ ಈ ಹಕ್ಕಿ ನೋಡೋ ಚಾನ್ಸ್ ಇದೆ, ಬೇರೆ ಎಲ್ಲೂ ನಮ್ಗೆ ಇದು ಸಿಗೋ ಚಾನ್ಸ್ ಇಲ್ಲ. ಸೊ ಈ ಹಕ್ಕಿ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಅಟ್ ಅ ಪರ್ಟಿಕ್ಯುಲರ್ ಮಂತ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಆಫ್ ದ ಡೇ ಮಾತ್ರ ದೇರ್ ಇಸ್ ಅ ಚಾನ್ಸ್ ಆಫ್ ಸೀಯಿಂಗ್ ಇಟ್, ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಶೈ ಬರ್ಡ್. ಅಲ್ಲಿ ಹೋದ್ರೂ ನಮ್ಗೆ ಸಿಗೋ ಚಾನ್ಸ್ ಏನು ಗ್ಯಾರಂಟೀಡ್ ಇಲ್ಲ. ಆಯ್ತಾ? ಇನ್ ಕೆಲವು ಬರ್ಡ್ಸ್ ಇದೆ ವಿಚ್ ಆರ್ ಓನ್ಲಿ ಇನ್ ದ ಐಲ್ಯಾಂಡ್ಸ್. ನಮ್ ಇಂಡಿಯಾದಲ್ಲಿ ಕೆಲವು ಐಲ್ಯಾಂಡ್ಸ್ ಇದೆ ಗೊತ್ತಾ ನಿಮ್ಗೆ? ಯಾವ್ದೆಲ್ಲ ಹೇಳಿ? ವೆರಿ ಗುಡ್, ವೆರಿ ಗುಡ್. ಸೊ ಈಗ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಕೆಲವು ಹಕ್ಕಿಗಳಿದೆ, ಅದು ಇಡೀ ಭೂಲೋಕದಲ್ಲಿ ನಿಮ್ಗೆ ಅಂಡಮಾನ್ ಐಲ್ಯಾಂಡ್ಸ್ ಅಲ್ಲಿ ಮಾತ್ರ ಸಿಗೋದು. ಯು ಡೋಂಟ್ ಸೀ ಇಟ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್. ಆಯ್ತಾ? ಸೊ ಟು ಸೀ ದೀಸ್ ಬರ್ಡ್ಸ್ ಯು ಹ್ಯಾವ್ ಟು ಗೋ ಟು ಅಂಡಮಾನ್ ಐಲ್ಯಾಂಡ್ಸ್. ಇನ್ ಫ್ಯೂ ಬರ್ಡ್ಸ್ ಇದೆ ಅದು ದೇ ಮೇ ಬಿ ಇನ್ ಅದರ್ ಕಂಟ್ರಿ. ಈಗ ಅಂಡಮಾನ್ ಐಲ್ಯಾಂಡ್ಸ್ ಕೆಲವು ಸೌತ್ ಈಸ್ಟ್ ಥೈಲ್ಯಾಂಡ್ ಅದಕ್ಕೆಲ್ಲ ಹತ್ರ ದ್ಯಾನ್ ಟು ದ ಇಂಡಿಯನ್ ಇದು ಕೋಸ್ಟ್ ಲೈನ್. ಸೊ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಸಿಗೋ ಹಕ್ಕಿಗಳೆಲ್ಲ ಕೆಲವು ಅಂಡಮಾನ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಅಂತ ಬರ್ಡ್ಸ್ ಇದೆ. ಇನ್ ಕೆಲವು ದೇ ಬರ್ಡ್ಸ್ ಮೇ ಮೈಗ್ರೇಟ್ ಟು ಅಂಡಮಾನ್ ಐಲ್ಯಾಂಡ್ ಬಟ್ ನಾಟ್ ಕಮ್ ಟು ಮೇನ್ ಲ್ಯಾಂಡ್ ಇಂಡಿಯಾ. ಸೊ ದೇರ್ ಆರ್ ಆಲ್ಮೋಸ್ಟ್ ಅಬೌಟ್ 50 ಬರ್ಡ್ ಸ್ಪೀಶೀಸ್ ಟು ಸೀ. ಯು ಹ್ಯಾವ್ ಟು ಗೋ ಟು ಅಂಡಮಾನ್ ಐಲ್ಯಾಂಡ್ಸ್. ಆಯ್ತಾ? ಸೊ ನಾವು ಬರ್ಡ್ಸ್ ಇನ್ ಹಾರ್ಡ್ ಟು ಗೆಟ್ ಟು ಪ್ಲೇಸಸ್. ಇವಾಗ ನಾನು ಕೆಲವುದೆಲ್ಲ ಹೇಳಿದೆ ಅಲ್ವಾ, ಇವಾಗ ಸ್ಲೇಟರ್ಸ್ ಮೊನಾಲ್ ಅಂತ ಹೇಳಿದೆ ನಾನು. ಅದನ್ನ ನಾವು ನೋಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಇನ್ ನವೆಂಬರ್ ಟು ಮಯೋಡಿಯಾ ಪಾಸ್ ಅಂಡ್ ಸೀ ಇಟ್ ಇನ್ ದ ಮಾರ್ನಿಂಗ್. ಬಟ್ ಅಟ್ ಲೀಸ್ಟ್ ದೇರ್ ಇಸ್ ಅ ರೋಡ್ ದೇರ್ ಅಲ್ವಾ, ನಮಗೊಂದು ರೋಡ್ ಅಲ್ಲಿ ಹೋಗಕ್ಕಾಗತ್ತೆ. ಯಾರು ಬೇಕಾದ್ರೆ ಯು ಕ್ಯಾನ್ ಗೋ ದೇರ್ ಅಟ್ ದಟ್ ಟೈಮ್ ಅಂಡ್ ಹೋಪ್ ಟು ಸಿ ದ ಬರ್ಡ್. ಸೊ ದೇರ್ ಆರ್ ಸಮ್ ಬರ್ಡ್ಸ್. ಇವಾಗ ಬಾಣಾಸುರ ಲಾಫಿಂಗ್ ಥ್ರಶ್ ಅಂತ ಹೇಳಿದೆ ನಾನು, ಇವಾಗ ಅಲ್ಲಿ ಹೋಗಿದ್ದೆ ಅಲ್ವಾ, ನಾನು ಬೆಟ್ಟ ಎಲ್ಲ ಹತ್ಕೊಂಡು ಹೋಗಿ ಆ ಹಕ್ಕಿ ನೋಡ್ಕೊಂಡ್ ಬಂದಿದ್ದೀನಿ. ಬಟ್ ಈ ಅಶಾಂಬು ಲಾಫಿಂಗ್ ಥ್ರಶ್ ಎಲ್ಲ ಇಟ್ಸ್ ಇನ್ ಸಚ್ ಅ ಪ್ಲೇಸ್ ವೇರ್ ಇಟ್ಸ್ ಅ ರಿಸ್ಟ್ರಿಕ್ಟೆಡ್ ಫಾರೆಸ್ಟ್. ಆಯ್ತಾ? ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ನಮ್ಗೆ ಹೋಗಕ್ಕೆ. ಸೊ ದ ಸ್ಮಾಲ್ ಏರಿಯಾ ವೇರ್ ಅಶಾಂಬು ಲಾಫಿಂಗ್ ಥ್ರಶ್ ಇಸ್ ಅವೈಲಬಲ್, ಪಾರ್ಟ್ ಆಫ್ ಇಟ್ ಇಸ್ ಅ ಟೈಗರ್ ರಿಸರ್ವ್. ಟೈಗರ್ ರಿಸರ್ವ್ ಅಲ್ಲಿ ಯು ಡೋಂಟ್ ಗೆಟ್ ಪರ್ಮಿಷನ್ ಟು ವಾಕ್. ಅದಕ್ಕೆ ನೀವು ಬಂಡೀಪುರಲ್ಲೆಲ್ಲ ನೀವು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ ವೆಹಿಕಲ್ ನಿಲ್ಸ್ಬಾರ್ದು, ವೆಹಿಕಲ್ ಇಂದ ಇಳಿಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಆನೆಗಳಿರುತ್ತೆ, ಹುಲಿಗಳಿರುತ್ತೆ, ಚಿರತೆಗಳಿರುತ್ತೆ. ಸೊ ಇಟ್ ಇಸ್ ನಾಟ್ ಸೇಫ್ ಟು ಗೆಟ್ ಡೌನ್ ಅಂಡ್ ವಾಕ್ ಅರೌಂಡ್. ಸೊ ಆತರ ಇಟ್ ರಿಸ್ಟ್ರಿಕ್ಟೆಡ್ ಏರಿಯಾ ಫಾರ್ ಬೇರೆ ಬೇರೆ ರೀಸನ್ಸ್ ಇಂದ ಯು ಡು ನಾಟ್ ಗೆಟ್ ಪರ್ಮಿಷನ್ ಟು ಗೋ ಟು ದ ಪ್ಲೇಸ್ ವೆರ್ ದಿಸ್ ಬರ್ಡ್ ಇಸ್ ಅವೈಲಬಲ್. ಇನ್ನು ವೆಸ್ಟರ್ನ್ ಟ್ರೋಗೋಪಾನ್ ಅಂತ, ಅದು ಹಿಮಾಚಲ್ ಅಲ್ಲಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಅಂತ ಇದೆ.
ಇನ್ ಹಿಮಾಚಲ್ ಪ್ರದೇಶ್. ಸೊ ಇಟ್ಸ್ ಆಲ್ ದ ಮೌಂಟನ್ಸ್ ಆಫ್ ದ ಹಿಮಾಲಯಸ್. ಅಲ್ಲಿ ನಿಮ್ಗೆ ರೋಡ್ಸ್ ಇಲ್ಲ, ಸ್ಟೇ ಮಾಡಕ್ಕೆ ನಿಮ್ಗೆ ಏನು ಫೆಸಿಲಿಟೀಸ್ ಇಲ್ಲ. ಸೊ ಇಫ್ ಯು ವಾಂಟ್ ಟು ಸೀ ದಿಸ್ ಬರ್ಡ್, ನೀವು ಅಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕು. ನೀವು ಟ್ರೆಕ್ಕಿಂಗ್ ಹೋಗಿ ಆ ಹಕ್ಕಿದ್ದು ಎಲ್ಲಾದ್ರೂ ಇಫ್ ಯು ಹಿಯರ್ ದ ಕಾಲ್ ಆಫ್ ದ ಬರ್ಡ್, ಯು ಶುಡ್ ಕ್ಯಾಂಪ್ ಓವರ್ ದಟ್. ಅಲ್ಲಿ ಕ್ಯಾಂಪ್ ಮಾಡಿಕೊಂಡು ಯು ಹ್ಯಾವ್ ಟು ಸರ್ಚ್ ಫಾರ್ ದ ಬರ್ಡ್. ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್, ಸುಮ್ಮನೆ ನಾವು ಟ್ರಿಪ್ ಹೋಗೋ ತರ ಅಲ್ಲ, ಒಂದು ದೊಡ್ಡ ಎಕ್ಸ್ಪಿಡಿಷನ್ ಹೋಗೋ ತರ ನಾವು ತುಂಬಾ ಪ್ಲಾನ್ ಮಾಡಿಕೊಂಡು ಹೋಗಿ ಅದನ್ನ ಹುಡುಕ್ಬೇಕು ಅಂತ ಹಕ್ಕಿಗಳು. ಸೊ ಈ ತರ ದೇರ್ ಆರ್ ಮೆನಿ ಸಚ್ ಬರ್ಡ್ಸ್. ಕೆಲವುದು ಯಾವ ತರ ಅಂದ್ರೆ ತುಂಬಾ ಕೆಸರು ಗದ್ದೆ ತರ, ಏನು ದೊಡ್ಡ ಕೆಸರು ಗದ್ದೆ ಮೈದಾನ ತರ ಫುಲ್ ಅಲ್ಲಿ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಮಾತ್ರ ಇರುವಂತ ಹಕ್ಕಿ. ಸೊ ಇಫ್ ಯು ವಾಂಟ್ ಟು ಗೋ ದೇರ್ ಯುನೋ ಸ್ವಾಂಪ್ ಅಲ್ಲಿ ನೀವು ಮಣ್ಣು ಕೆಸರಲ್ಲಿ ಕ್ರಾಸ್ ಮಾಡಿಕೊಂಡು ಯು ಹ್ಯಾವ್ ಟು ಗೋ ಟು ಸೀ ದೀಸ್ ಬರ್ಡ್ಸ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನೆಕ್ಸ್ಟ್, ಇನ್ ಕೆಲವು ಬರ್ಡ್ಸ್ ಇದೆ, ದೇ ಆರ್ ಕಾಲ್ಡ್ ಪೆಲೆಜಿಕ್ ಬರ್ಡ್ಸ್. ಪೆಲೆಜಿಕ್ ಬರ್ಡ್ಸ್ ಅಂದ್ರೆ ದೇ ಆರ್ ಸೀ ಬರ್ಡ್ಸ್. ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸೀ ಇದೆ ಹೇಳಿ ನಮ್ದು? ವೆರಿ ಗುಡ್. ಸೊ ವಿ ಹ್ಯಾವ್ ಅರೇಬಿಯನ್ ಸೀ, ಬೇ ಆಫ್ ಬೆಂಗಾಲ್ ಅಂಡ್ ಇಂಡಿಯನ್ ಓಷನ್. ಸೊ ದೀಸ್ ಬರ್ಡ್ಸ್ ದೇ ಆರ್ ಜಸ್ಟ್ ಫ್ಲೈಯಿಂಗ್ ಇನ್ ದಿ ಓವರ್ ದಿ ಓಷನ್ಸ್ ಅಂಡ್ ದ ಸೀಸ್, ಆಯ್ತಾ. ದೇ ನೆವರ್ ಕಮ್ ಟು ದ ಶೋರ್. ಅಂದ್ರೆ ನೀವು ಬೀಚ್ ಹೋದ್ರೆ ನಿಮ್ಗೆ ಈ ಹಕ್ಕಿ ಸಿಗಲ್ಲ, ಪ್ಲಸ್ ನೀವು ಯಾವ ಕೆರೆ ಗಿರೆಗೆ ಹೋದ್ರು ಈ ಹಕ್ಕಿಗಳು ಸಿಗಲ್ಲ. ಸೊ ಈ ಹಕ್ಕಿ ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಆನ್ ಅ ಬೋಟ್ ಇನ್ ದ ಸೀ. ನೀವು ಸೀ ಅಲ್ಲಿ ಹೋಗ್ತಾ ಇರಬೇಕು, ಅಲ್ಲಿ ನೀವು ಹೋಗ್ತಾ ಇರುವಾಗ ಈ ಹಕ್ಕಿ ಹಾರ್ಕೊಂಡ್ಬಂದ್ರೆ ನಿಮ್ಗೆ ನೋಡೋ ಚಾನ್ಸ್ ಇದೆ ಅಷ್ಟೇ. ಸೊ ಯು ಕೆನಾಟ್ ಪ್ಲಾನ್ ನಾನು ಈ ಲೊಕೇಶನ್ಗೆ ಹೋಗ್ತೀನಿ ಅಲ್ಲಿ ನನ್ಗೆ ಈ ಹಕ್ಕಿ ಸಿಗತ್ತೆ, ಇಟ್ಸ್ ನಾಟ್ ಪಾಸಿಬಲ್. ಯು ಹ್ಯಾವ್ ಟು ಗೋ ಇನ್ ದ ಬೋಟ್ ಅಂಡ್ ಹೋಪ್ ಟು ಸೀ ದೀಸ್ ಬರ್ಡ್ಸ್. ದೇರ್ ಆರ್ ಮೆನಿ ಸಚ್ ಬರ್ಡ್ಸ್ ಕಾಲ್ಡ್ ಆಸ್ ಪೆಲಾಜಿಕ್ ಬರ್ಡ್ಸ್. ಬಟ್ ಇದೆಲ್ಲ ಇಂಡಿಯನ್ ಬರ್ಡ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ದೇ ಆರ್ ಕನ್ಸಿಡರ್ಡ್ ಇಂಡಿಯನ್ ಬರ್ಡ್ಸ್ ಬಟ್ ದೇ ಆರ್ ಓನ್ಲಿ ಅವೈಲಬಲ್ ಇನ್ ದ ಸೀ, ಆಯ್ತಾ. ನೆಕ್ಸ್ಟ್, ಸೊ ನಾನು ನೋಡಿರೋದ್ರಲ್ಲಿ ದ ಮೋಸ್ಟ್ ರೇರ್ ಬರ್ಡ್ ಇಸ್ ದಿಸ್ ಸೂಟಿ ಶಿಯರ್ ವಾಟರ್. ಯಾಕಂದ್ರೆ ದಿಸ್ ವಾಸ್ ನೆವರ್ ಸೀನ್ ಇನ್ ಇಂಡಿಯಾ ಬಿಫೋರ್ ಆರ್ ಇನ್ ದ ಇಂಡಿಯನ್ ಓಷನ್. ದಿಸ್ ವಾಸ್ ದ ಫಸ್ಟ್ ಟೈಮ್ ವಿ ಸಾ ದಿಸ್ ಬರ್ಡ್, ಆಯ್ತಾ. ಸೊ ದಿಸ್ ವಾಸ್ ವೆನ್ ಐ ವಾಸ್ ಗೋಯಿಂಗ್ ಇನ್ ದ ಬೋಟ್ ವಿ ಸಾ ದಿಸ್ ಬರ್ಡ್. ವಿ ವರ್ ಏಬಲ್ ಟು ಟೇಕ್ ಅ ಫೋಟೋಗ್ರಾಫ್ ಅಂಡ್ ಬಿಕಾಸ್ ವಿ ಡೋಂಟ್ ನೋ ಅಲ್ಲ, ಬಿಕಾಸ್ ವಿ ಹ್ಯಾವ್ ನೆವರ್ ಸೀನ್ ದಿಸ್ ಬರ್ಡ್, ಇದನ್ನ ವಿ ಹ್ಯಾಡ್ ಟು ಸೆಂಡ್ ಇಟ್ ಟು ಆಲ್ ದಿ ಎಕ್ಸ್ಪರ್ಟ್ಸ್ ಆಲ್ ಅರೌಂಡ್ ದ ವರ್ಲ್ಡ್. ಇದು ಯಾವ ಹಕ್ಕಿ ನಮಗ್ ಗೊತ್ತಾಗ್ತಾ ಇಲ್ಲ, ನಾವು ಫೋಟೋ ತೆಗ್ದಿದೀವಿ ಅಂತ ನೋಡಿ. ಸೊ ಆಮೇಲೆ ದೆನ್ ದ ಆಸ್ಟ್ರೇಲಿಯನ್, ಯಾಕಂದ್ರೆ ಈ ಹಕ್ಕಿ ಆ ಕಡೆ ಓಷನ್ಸ್ ಅಲ್ಲೆಲ್ಲ ಜಾಸ್ತಿ ಸಿಗುತ್ತೆ. ಆಸ್ಟ್ರೇಲಿಯನ್ ಎಕ್ಸ್ಪರ್ಟ್ಸ್ ಎಲ್ಲ ಕನ್ಫರ್ಮ್ ಮಾಡಿದ್ರು ದಿಸ್ ಇಸ್ ಅ ಸೂಟಿ ಶಿಯರ್ ವಾಟರ್ ಅಂತ, ಆಯ್ತಾ. ಸೊ ಆ ತರ ಇನ್ನೂ ಕೆಲವು ಬರ್ಡ್ಸ್ ಇದೆ. ಇದೆಲ್ಲ ನೋಡಿ, ಓನ್ಲಿ 11 ಟೈಮ್ಸ್ ಇಟ್ ಹಸ್ ಬೀನ್ ಸೀನ್ ಇನ್ ಇಂಡಿಯಾ, ಆಯ್ತಾ. ಅಂಡ್ ಓನ್ಲಿ 6 ಫೋಟೋಸ್ ಆರ್ ದೇರ್ ಆಫ್ ಪೀಪಲ್ ಹೂ ಹ್ಯಾವ್ ಕ್ಲಿಕ್ಡ್ ಇಟ್ ಇನ್ ಇಂಡಿಯಾ. ಫ್ರಮ್ ಮ್ಯಾಂಗ್ಳೋರ್ ಕೋಸ್ಟ್ ಇಂದ. ಸೊ ಫ್ರಮ್ ದ ಮ್ಯಾಂಗ್ಳೋರ್ ಕೋಸ್ಟ್ ಫಿಶಿಂಗ್ ಬೋಟ್ ಇರತ್ತೆ, ದೊಡ್ಡ ಫಿಶಿಂಗ್ ಬೋಟ್ ಅಲ್ಲಿ ದೇ ಟೇಕ್ ಅಬೌಟ್ 20 ಬರ್ಡರ್ಸ್ ಅಟ್ ಅ ಟೈಮ್. ನಾವು 20 ಬರ್ಡರ್ಸ್ ವಿ ಗೋ ಇನ್ ದ ಮಾರ್ನಿಂಗ್ 6 ಗಂಟೆಗೆ ಹೋಗ್ಬಿಟ್ಟು ವಿ ಸ್ಪೆಂಡ್ ದ ಡೇ ಇನ್ ದ ಓಷನ್ ಅಲ್ಲಿ ಅರೇಬಿಯನ್ ಸೀ ಅಲ್ಲಿ. ಸೊ ನಮ್ಗೆ ವಿ ಮೈಟ್ ಸಿ ಸಮ್ ಬರ್ಡ್ಸ್ ಅಬೌಟ್ ಐ ಥಿಂಕ್ ಮೇ ಬಿ 25 kilometers we go into the sea, because it depends. You have some birds you can only get very far, so if you have to do that you have to go either on the way to Lakshadweep or you know, you have to do multiple days, only then you can get it. But most of the trips we do are, you know, single day trips, so at that distance whatever birds we see is all we are able to see. Next slide, okay. So just like there are some birds which are only seen in the sea and the ocean, there are some birds which are only seen high up in the mountains, aita. So we have the Himalayan mountains alva. So Himalayan mountains alluno at different altitudes you get different birds, but some birds are seen very high. So we have something called the Tibetan plateau. Adenandre like in Sikkim, Ladakh alella above the tree line, we have something called as a high altitude desert. So adu eshtu etradalide andre no trees grow over there, aita. So it's a high altitude desert. Only in that place you get certain birds. So if you want to see them you have to go to that height. Ivaga now as we go higher and higher, you know, do you know that oxygen kammi kammi aagta hogutte, aita.
ಸೊ ತುಂಬಾ ಮೌಂಟೇನ್ ಹೈ ಅಲ್ಲಿದ್ರೆ ನಮ್ಗೆ ಹೆಲ್ತ್ ರಿಸ್ಕ್ಸ್ ಇರುತ್ತೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಕಾಲ್ಡ್ ಇಸ್ ಅಕ್ಲಮಟೈಸೇಷನ್. ಏನಂದ್ರೆ ನಾವು ಇವಾಗ ಕೆಳಗೆ ಇದೀವಲ್ವಾ, ಸೊ ನಮ್ ಬಾಡಿಗೆ ಲಾಟ್ ಆಫ್ ಆಕ್ಸಿಜನ್ ಇಸ್ ಅವೈಲೇಬಲ್ ಟು ಅಸ್, ಸೊ ವಿ ಆರ್ ಯೂಸ್ ಟು ದಟ್. ವೆನ್ ವಿ ಗೋ ಹೈಯರ್ ಅಪ್ ವಿ ಗೆಟ್ ಲೆಸ್ ಆಕ್ಸಿಜನ್, ಸೊ ದ ಬಾಡಿಗೆ ತುಂಬಾ ಕಷ್ಟ ಆಗುತ್ತೆ. ವಿ ಆರ್ ನಾಟ್ ಏಬಲ್ ಟು ವಾಕ್, ವಿ ಆರ್ ನಾಟ್ ತುಂಬಾ, ವಿ ಗೆಟ್ ಹೆಡ್ ಏಕ್ಸ್, ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ವಿ ಹ್ಯಾವ್ ಟು ಸ್ಟೇ ದೇರ್ ಫಾರ್ ಕಪಲ್ ಆಫ್ ಡೇಸ್, ಜಸ್ಟ್ ರೆಸ್ಟ್ ಮಾಡಬೇಕು, ಸೊ ದಟ್ ದ ಬಾಡಿ ಗೆಟ್ಸ್ ಯೂಸ್ ಟು ದಟ್ ಕೈಂಡ್ ಆಫ್ ಆಲ್ಟಿಟ್ಯೂಡ್. ಸೊ ಈ ಬರ್ಡ್ಸ್ ಎಲ್ಲ ನೋಡಕ್ಕೆ ನಾವು ತುಂಬಾ ಇಟ್ಸ್ ವೆರಿ ಚಾಲೆಂಜಿಂಗ್. ನಾವು ಫಸ್ಟ್ ಅಲ್ಲಿ ಹೋಗ್ಬೇಕು, ಅಕ್ಲಮಟೈಸ್ ಆಗ್ಬೇಕು, ಆಮೇಲೆ ವಿ ಹ್ಯಾವ್ ಟು ಗೋ ಸರ್ಚಿಂಗ್ ಫಾರ್ ದೀಸ್ ಬರ್ಡ್ಸ್. ನೆಕ್ಸ್ಟ್ ಸ್ಲೈಡ್. ಇನ್ನು ಕೆಲವು ಹಾಟು, ಈಗ ನಾವು ಅಂಡಮಾನ್ ಐಲ್ಯಾಂಡ್ಸ್ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ನಾವು ಯಾರು ಬೇಕಾದ್ರೂ ಹೋಗ್ಬೋದು. ಇಫ್ ವಿ ಆರ್ ಫ್ರಮ್ ಯುನೋ ವಿ ಕೆನ್ ಜಸ್ಟ್ ಅಲ್ಲಿಗೆ ಫ್ಲೈಟ್ ಶಿಪ್ ತಗೊಂಡು ನಾವು ಅಂಡಮಾನ್ ಐಲ್ಯಾಂಡ್ ಹೋಗಿ ನೋಡ್ಬೋದು. ಬಟ್ ಈಗ ನಿಕೋಬಾರ್ ಐಲ್ಯಾಂಡ್ಸ್ ಹೋಗಕ್ಕೆ ನಮ್ಗೆ ಪರ್ಮಿಷನ್ಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಸೊ ದೇರ್ ಆರ್ ಲಾಟ್ ಆಫ್ ಬರ್ಡ್ಸ್ ದಟ್ ಆರ್ ಓನ್ಲಿ ಸೀನ್ ಇನ್ ದ ನಿಕೋಬಾರ್ ಐಲ್ಯಾಂಡ್ಸ್. ಸೊ ದಿಸ್ ಇಸ್ ಬಿಕಮ್ಸ್ ಅ ಹಾರ್ಡ್ ಟು ಗೆಟ್ ಟು ಪ್ಲೇಸ್ ಬಿಕಾಸ್ ವಿ ನೀಡ್ ಎಕ್ಸ್ಟ್ರಾ ಪರ್ಮಿಷನ್ಸ್, ಯುನೋ ಅದಕ್ಕೆ ತುಂಬಾ ಪ್ರೂವ್ ಮಾಡ್ಬೇಕು. ನಾವು ಬರೇ ಬರ್ಡ್ ನೋಡಕ್ ಹೋಗ್ತಾ ಇದೀವಿ, ಇನ್ನೇನು ಮಾಡಲ್ಲ, ಆ ತರ ಎಲ್ಲ ನಾವು ಪ್ರೂವ್ ಮಾಡಿ ಹೈ ಲೆವೆಲ್ ಅಥಾರಿಟೀಸ್ ಇಂದ ಪರ್ಮಿಷನ್ಸ್ ಎಲ್ಲ ತಗೋಬೇಕು, ವಿಚ್ ಫಾರ್ ಅ ನಾರ್ಮಲ್ ಸಿಟಿಸನ್ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಬರ್ಡ್ಸ್ ಆಫ್ ದ ಬಾರ್ಡರ್ ಏರಿಯಾಸ್, ಇವಾಗ ನಾನು ಹೇಳಿದೆ ಅಲ್ವಾ, ಆಲ್ ಅವರ್ ಇನ್ ಬಾರ್ಡರ್ಸ್ ವಿತ್ ನೇಬರಿಂಗ್ ಕಂಟ್ರಿ ವಿ ಹ್ಯಾವ್ ಸ್ಪೆಸಿಫಿಕ್ ಬರ್ಡ್ಸ್ ದಟ್ ಆರ್ ಓನ್ಲಿ ಸೀನ್ ದೇ. ಇವಾಗ ನಾವು ಇದಕ್ಕೆ ವಲಾಂಗ್ ಅಂತ ಇದೆ, ಸೊ ಅದು ಅಬ್ಸಲ್ಯೂಟ್ ನಾರ್ತ್ ಈಸ್ಟ್. ಈಗ ನಿಮ್ಗೆ ವರ್ಲ್ಡ್ ಅಲ್ಲಿ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಯಾವ್ದು ಗೊತ್ತಾ? ಜಪಾನ್ ಅಲ್ವಾ ವರ್ಲ್ಡ್ ಅಲ್ಲಿ. ಸೊ ನಮ್ ಇಂಡಿಯಾದಲ್ಲಿ ವಲಾಂಗ್ ಅಂತ ವಿ ಹ್ಯಾವ್ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಬಿಕಾಸ್ ನಮ್ ಇಂಡಿಯಾದಲ್ಲಿ ದಟ್ ಇಸ್ ದ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಇಟ್ ಇಸ್ ಕಾಲ್ಡ್ ವಲಾಂಗ್ ಇನ್ ಅರುಣಾಚಲ್ ಪ್ರದೇಶ್. ಸೊ ನೀವು ವಲಾಂಗ್ ಹೋದ್ರೆ ವಿ ಗೆಟ್ ಸಮ್ ಚೈನೀಸ್ ಬರ್ಡ್ಸ್. ನೀವೆಲ್ಲ ಶಿಜ್ವಾನ್ ಫ್ರೈಡ್ ರೈಸ್ ಅಂತ ಕೇಳಿದ್ದೀರಾ, ಕೇಳಿದ್ದೀರಲ್ವಾ? ಸೊ ದೇರ್ ಇಸ್ ಅ ಶಿಜ್ವಾನ್ ಲೀಫ್ ವಾರ್ಬ್ಲರ್, ಆಯ್ತಾ? ಸೊ ಬಿಕಾಸ್ ಅಲ್ಲಿ ನೆಕ್ಸ್ಟ್ ಚೈನಾ ಪ್ರಾವಿನ್ಸ್ ಬಂದು ಶಿಜ್ವಾನ್, ಸೊ ಅಲ್ಲಿಂದ ಒಂದು ಹಕ್ಕಿ ಶಿಜ್ವಾನ್ ಲೀಫ್ ವಾರ್ಬ್ಲರ್ ಅಂತ ಯು ಗೆಟ್ ಇಟ್ ಇನ್ ವಲಾಂಗ್ ಬಿಕಾಸ್ ಇಟ್ ಇಸ್ ದ ಬಾರ್ಡರ್ ಆಫ್ ಚೈನಾ. ಯುನಾನ್ ನಟ್ ಹ್ಯಾಚ್ ಆ ತರ ಕೆಲವು ಚೈನೀಸ್ ಬರ್ಡ್ ಸಿಗುತ್ತೆ. ಸಿಮಿಲರ್ಲಿ ನಾವು ಇಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ ಹೋದ್ರೆ ನಮ್ಗೆ ಇಲ್ಲಿ ನಿಮ್ ಸುತ್ತಮುತ್ತ ನೀವು ನೋಡಿದಿರಲ್ವಾ, ನೀವು ಬುಲ್ ಬುಲ್ ನೋಡಿರ್ಬೋದು, ರೆಡ್ ವಿಸ್ಕರ್ಡ್ ಬುಲ್ ಬುಲ್, ರೆಡ್ ವೆಂಟೆಡ್ ಬುಲ್ ಬುಲ್ ಅಂತೆಲ್ಲ ಕಾಮನ್ ಬರ್ಡ್ಸ್ ಇಲ್ಲಿ. ಸೊ ಅದೇ ತರ ನೀವು ಅಲ್ಲಿ ಹೋದ್ರೆ ಕರೀಮ್ ಗಂಜ್ ಅಂತ ಬಾರ್ಡರ್ ಆಫ್ ಬಾಂಗ್ಲಾದೇಶ್ ಹೋದ್ರೆ ದೇರ್ ಇಸ್ ಬ್ಲಾಕ್ ಹೆಡೆಡ್ ಬುಲ್ ಬುಲ್, ಕಚಾರ್ ಬುಲ್ ಬುಲ್ ಅಂತ ಬೇರೆ ತರ ಹಕ್ಕಿಗಳಿದೆ, ವಿಚ್ ಯು ಓನ್ಲಿ ಗೆಟ್ ಇನ್ ದಟ್ ಬಾರ್ಡರ್ ಏರಿಯಾ. ಸೊ ಅಗೇನ್ ನೀವು ಪಾಕಿಸ್ತಾನ್ ಬಾರ್ಡರ್ ಹೋದ್ರೆ ದೇರ್ ಇಸ್ ದ ಮೆಕ್ವೀನ್ಸ್ ಬಸ್ಟರ್ಡ್ ಅಂತ ಇದೆ, ಆಮೇಲೆ ಹೈಪೋಕೋಲಿಯಸ್ ಅಂತ ಇದೆ, ವಿಚ್ ಆರ್ ಮೋರ್ ಸೀನ್ ಇನ್ ಪಾಕಿಸ್ತಾನ್, ಬಟ್ ಸಮ್ ಆಫ್ ದಮ್ ಯು ಕ್ಯಾನ್ ಆಲ್ಸೋ ಸೀ ಇನ್ ಅವರ್ ಗುಜರಾತ್ ಅಲ್ಲಿ ಕಚ್ ರೀಜನ್ ಅಲ್ಲಿ ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಬಟ್ ಅದರಲ್ಲೂ ಸೊ ಸಮ್ ಬರ್ಡ್ಸ್ ಆರ್ ಕಾಮನ್ ಇನ್ ದೋಸ್ ಬಾರ್ಡರ್ ಏರಿಯಾ, ಅಂದ್ರೆ ನೀವು ಅಲ್ಲಿ ಹೋದ್ರೆ ಯು ಮೈಟ್ ಸೀ ದನ್. ಬಟ್ ದರ್ ಆರ್ ಸಮ್ ಬರ್ಡ್ಸ್ ವಿಚ್ ಆರ್ ರೇರ್ ಈವನ್ ಇನ್ ದ ಬಾರ್ಡರ್ ಏರಿಯಾ, ದಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಪರ್ಮಿಷನ್ಸ್ ಟು ಗೋ ಸರ್ಚ್ ಫಾರ್ ದೀಸ್ ಬರ್ಡ್ಸ್ ಇನ್ ದ ಬಾರ್ಡರ್ ಏರಿಯಾಸ್. ನೆಕ್ಸ್ಟ್ ಇಸ್ ದ ಪ್ಯಾಸೇಜ್ ಮೈಗ್ರೆಂಟ್ಸ್. ಈಗ ಅಗೇನ್ ಆ ಕಚ್ ಗುಜರಾತ್ ಅಲ್ಲಿ ಆ ಕಚ್ ಏರಿಯಾದಲ್ಲಿ ಒಂದು ಅಬೌಟ್ 8-9 ಬರ್ಡ್ಸ್ ಆರ್ ಓನ್ಲಿ ಸೀನ್ ಇನ್ ದ ಸೆಪ್ಟೆಂಬರ್ ಮಂತ್ ಬಿಕಾಸ್ ದಟ್ ಇಸ್ ದ ಟೈಮ್ ಬಿಟ್ವೀನ್ ದ ಬ್ರೀಡಿಂಗ್ ಟೈಮ್ ಅಂಡ್ ದ ವಿಂಟರ್ ಟೈಮ್. ಸೊ ಇನ್ ಸೆಪ್ಟೆಂಬರ್ ಇಫ್ ಯು ಗೋ ಟು ದ ಕಚ್ ರೀಜನ್ ಆಫ್ ಗುಜರಾತ್ ದರ್ ಆರ್ ಫ್ಯೂ ಬರ್ಡ್ಸ್ ದಟ್ ಯು ಕ್ಯಾನ್ ಸಿ, ದೇ ಆರ್ ಕಾಲ್ಡ್ ಅಸ್ ಪ್ಯಾಸೇಜ್ ಮೈಗ್ರೆಂಟ್ಸ್. ಇನ್ನು ನೆಕ್ಸ್ಟ್ ಹೋಗಿ. ಸೊ ಇನ್ನೊಂದು ತುಂಬಾ ಫೇಮಸ್ ದರ್ ಇಸ್ ಅ ಪ್ಯಾಸೇಜ್ ಮೈಗ್ರೆಂಟ್ ಟು ಇಂಡಿಯಾ, ಇಟ್ ಇಸ್ ಕಾಲ್ಡ್ ದ ಅಮೂರ್ ಫಾಲ್ಕನ್. ಅಮೂರ್ ಫಾಲ್ಕನ್ ಅಂದ್ರೆ ಅದು ಒಂದು ಚಿಕ್ಕ ಹದ್ದದು, ಓಕೆ, ಇಟ್ಸ್ ಅ ಸ್ಮಾಲ್ ಲೈಕ್ ಅ ಈಗಲ್ ಕಾಲ್ಡ್ ಅ ಫಾಲ್ಕನ್, ಅಮೂರ್ ಫಾಲ್ಕನ್. ಇದು ದೇ ಆರ್ ಇನ್ ಮಂಗೋಲಿಯಾ, ಇನ್ ಮಂಗೋಲಿಯಾ ಪಾರ್ಟ್ ಆಫ್ ಚೈನಾ ಇಸ್ ವೇರ್ ದೇ ಬ್ರೀಡ್. ವಿಂಟರ್ಗೆ ದೇ ಗೋ ಟು ಆಫ್ರಿಕಾ, ಆಯ್ತಾ? ಡ್ಯೂರಿಂಗ್ ದಿಸ್ ಟೈಮ್ ಇನ್ ಒನ್ ಸ್ಮಾಲ್ ಟೈಮ್ ಪೀರಿಯಡ್ ಬಿಟ್ವೀನ್ ಅಕ್ಟೋಬರ್ 15th ಟು ನವೆಂಬರ್ 15th ದೇ ಕಾಂಗ್ರಿಗೇಟ್ ಇನ್ ಅ ಪ್ಲೇಸ್ ಇನ್ ನಾಗಾಲ್ಯಾಂಡ್. ಎಷ್ಟು ಅಂದ್ರೆ ದೇರ್ ವುಡ್ ಬಿ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಅಮೂರ್ ಫಾಲ್ಕನ್ ಇನ್ ಒನ್ ಸ್ಮಾಲ್ ಪಾರ್ಟ್ ಆಫ್ ನಾಗಾಲ್ಯಾಂಡ್, ಆಯ್ತಾ? ಇದು ಸೊ ನೀವು ನೋಡ್, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಫುಲ್ ನಿಮ್ಗೆ ಮೇಲೆ ತಲೆ ಮೇಲೆ ನೋಡಿದ್ರೆ ಒಂಥರ ಈ ದುಂಬಿಗಳು ಹಾರ್ತಾ ಇರೋ ತರ ಫುಲ್ ಎಲ್ಲಾ ಕಡೆ ನಿಮ್ಗೆ ಅಮೂರ್ ಫಾಲ್ಕನ್ಸ್ ಕಾಣುತ್ತೆ. ಬಟ್ ಆ ಟೈಮ್ ಆದ್ಮೇಲೆ ಹೋದ್ರೆ ಯು ವಿಲ್ ನಾಟ್ ಫೈಂಡ್ ಎನಿ ಬಿಕಾಸ್ ಎಲ್ಲ ಮೈಗ್ರೇಟ್ ಆಗೋಗಿರುತ್ತೆ.
ಆಯ್ತಾ. ಸೊ ಈ ಹಕ್ಕಿಗಳು ನೋಡ್ಬೇಕಾದ್ರೆ ಯು ಟು ಗೋ ಟು ನಾಗಾಲ್ಯಾಂಡ್ ಇನ್ ದಟ್ ಒನ್ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಇನ್ನು ದ ಶೈ ಸ್ಕಲ್ಕರ್ಸ್, ಅದರಲ್ಲೂ ನೆಕ್ಸ್ಟ್ ಸ್ಲೈಡ್ ಹೋಗಿ. ಇಲ್ಲಿ ನಿಮ್ಗೆ ಹಕ್ಕಿ ಕಾಣ್ತಾ ಇದೆಯಾ? ಎಷ್ಟು ಅದರದ್ದು ಲೀಫ್ ಕಲರೇ ಇದೆ ಅಲ್ವಾ ಇದು, ಆ ಸೇಮ್ ಡ್ರೈ ಲೀಫ್ ಕಲರ್, ಅದ್ರ ಪ್ಯಾಟರ್ನ್. ಸೊ ಈ ತರ ತುಂಬಾ ಹಕ್ಕಿಗಳಿದೆ ವಿಚ್ ಆರ್ ವೆರಿ ವೆಲ್ ಕ್ಯಾಮೋಫ್ಲಾಜ್ಡ್. ಕ್ಯಾಮೋಫ್ಲಾಜ್ಡ್ ಅಂದ್ರೆ ಅದರದ್ದು ಸರೌಂಡಿಂಗ್ ಹೇಗಿದೆ ಅದೇ ಕಲರ್ ಅಲ್ಲಿ ಇರತ್ತೆ ಈ ಹಕ್ಕಿಗಳು. ಆಮೇಲೆ ಇದು ನೀಲ್ಗಿರಿ ಥ್ರಶ್ ಅಂತ, ದಿಸ್ ಇಸ್ ಸೀನ್ ಇನ್ ಅವರ್ ನೀಲ್ಗಿರಿ ಹಿಲ್ಸ್, ಅಂದ್ರೆ ನಮ್ದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಈ ಊಟಿ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಈ ಹಕ್ಕಿ ನೋಡೋ ಚಾನ್ಸ್ ಇರುತ್ತೆ. ಬಟ್ ಅದ್ ಹೇಗಂದ್ರೆ ಕಾಡ್ ಮಧ್ಯದಲ್ಲಿ ಒಂದು ಡ್ರೈ ಸ್ಟ್ರೀಮ್ ಪಕ್ಕ ಇಟ್ ವಿಲ್ ಬಿ ದೇರ್. ಸೊ ನೀವು ಅಲ್ಲಿ ಹೋದ್ರು ನಿಮಗೆ ಕಾಣಲ್ಲ, ಬಿಕಾಸ್ ಇಟ್ ವಿಲ್ ಲುಕ್ ಎಕ್ಸಾಕ್ಟ್ಲಿ ಲೈಕ್ ದ ಲೀಫ್. ಆಮೇಲೆ ಅದಕ್ಕೆ ಗೊತ್ತಾದ್ರೆ ನೀವು ಅಲ್ಲಿ ಬಂದಿದ್ದೀರಾ ಅಂತ ಇಟ್ ವಿಲ್ ಜಸ್ಟ್ ಫ್ಲೈ ಅವೇ ಇಮಿಡಿಯೇಟ್. ಸೊ ವೆರಿ ಶೈ ಬರ್ಡ್, ವೆರಿ ಕ್ಯಾಮೋಫ್ಲಾಜ್ ಬರ್ಡ್. ಸೊ ದೇರ್ ಆರ್ ಮೆನಿ ಸಚ್ ಬರ್ಡ್ಸ್. ದೆನ್ ದೇರ್ ಆರ್ ಸಮ್ ಬರ್ಡ್ಸ್, ಇದೆಲ್ಲ ನೋಡಿ ದೊಡ್ಡ ದೊಡ್ಡ ಕಲರ್ಫುಲ್ ಹಕ್ಕಿಗಳು, ಯುನೋ ಬ್ಲಿಟ್ಸ್ ರೋಗೋಪಾನ್ ಅಂತ ಇದೆ, ಅಂಡ್ ಯುನೋ ಗ್ರೇ ಪೀಕಾಕ್ ಫೆಸೆಂಟ್ ಅಂತ ಇದೆ. ಬಟ್ ದೀಸ್ ಆರ್ ಆಲ್ ಈ ಗ್ರೌಂಡ್ ಬರ್ಡ್ಸ್. ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ದೇರ್ ಇಸ್ ಸ್ಟಿಲ್ ಅ ಲಾಟ್ ಆಫ್ ಹಂಟಿಂಗ್ ಎಲ್ಲ ಮಾಡ್ತಾರೆ. ಸೊ ದೇ ಆರ್ ವೆರಿ ಶೈ, ಸೊ ಅದೆಲ್ಲ ಹೊರಗೆ ಬರಲ್ಲ ಈವನ್. ಸೊ ಕೆಲವು ಸತಿ ಈ ಶೈ ಬರ್ಡ್ಸ್ ದೊಡ್ಡ ದೊಡ್ಡ ಕಲರ್ಫುಲ್ ಹಕ್ಕಿಗಳಾದ್ರೂ ದೇ ಆರ್ ವೆರಿ ಶೈ. ಇನ್ನು ನಾವು ಡಕ್ಸ್ ಅನ್ಕೋಬಹುದು, ಡಕ್ಸ್ ಎಲ್ಲ ಇದರಲ್ಲಿ ಯುನೋ ಓಪನ್ ಆಗಿ ದೇ ವಿಲ್ ಬಿ ಫ್ಲೋಟಿಂಗ್ ಅರೌಂಡ್ ಇನ್ ಪಾಂಡ್ಸ್ ಅಂಡ್ ಲೇಕ್ಸ್ ಅಂತ. ಬಟ್ ದಿಸ್ ಇಸ್ ಕಾಲ್ಡ್ ದ ವೈಟ್ ವಿಂಗ್ ಡಕ್. ಇಟ್ ಇಸ್ ದ ಸ್ಟೇಟ್ ಬರ್ಡ್ ಆಫ್ ಅಸ್ಸಾಂ. ಎನಿಬಡಿ ನೋಸ್ ವಿಚ್ ಇಸ್ ದ ಸ್ಟೇಟ್ ಬರ್ಡ್ ಆಫ್ ಕರ್ನಾಟಕ? ಯಾರಿಗೂ ಗೊತ್ತಿಲ್ವಾ? ಇಟ್ಸ್ ಕಾಲ್ಡ್ ಇದು ಹೌದು ಬ್ಲೂ ನೀಲಕಂಠ ಅಂತ ಇಸ್ ದ ಸ್ಟೇಟ್ ಬರ್ಡ್ ಆಫ್ ಕರ್ನಾಟಕ. ಸೊ ದಿಸ್ ಇಸ್ ದ ಸ್ಟೇಟ್ ಬರ್ಡ್ ಆಫ್ ಅಸ್ಸಾಂ. ಸೊ ಆಲ್ದೋ ಇಟ್ ಇಸ್ ಅ ಡಕ್, ದಿಸ್ ಡಕ್ ಇಸ್ ಓನ್ಲಿ ಇನ್ ದ ಫಾರೆಸ್ಟ್ ಪೂಲ್. ಸೊ ಡೀಪ್ ಇನ್ ದ ಫಾರೆಸ್ಟ್ ಯು ವಿಲ್ ಹ್ಯಾವ್ ಸ್ಮಾಲ್ ಸ್ಮಾಲ್ ಕೆರೆಗಳ ತರ ಇರುತ್ತೆ, ಸ್ಮಾಲ್ ಪಾಂಡ್ಸ್. ಸೊ ದೀಸ್ ಬರ್ಡ್ಸ್ ಆರ್ ಓನ್ಲಿ ದೇರ್. ಅಂಡ್ ಯುನೋ ಒಂದ್ ಸ್ವಲ್ಪ ಇಫ್ ದೇ ಸಿ ಸಮ್ ಮೂವ್ಮೆಂಟ್, ನೀವು ಅಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕಲ್ಲ. ಸೊ ಇಫ್ ದೇ ಸಿ ಸಮ್ ಮೂವ್ಮೆಂಟ್ ದೇ ವಿಲ್ ಫ್ಲೈ ಆಫ್. ಸೊ ಈವನ್ ದೋ ದಿಸ್ ಇಸ್ ಅ ಬಿಗ್ ಡಕ್, ಇಟ್ಸ್ ಸ್ಟಿಲ್ ವೆರಿ ಶೈ ಅಂಡ್ ವೆರಿ ರೇರ್. ಅಂಡ್ ದೆನ್ ದೇರ್ ಆರ್ ಅ ನಂಬರ್ ಆಫ್ ಅದರ್ ಬರ್ಡ್ಸ್, ಈ ತರ ಸಣ್ಣ ಹಕ್ಕಿಗಳು. ದೇ ಆರ್ ಆಲ್ ಲೈಕ್ ಬ್ರೌನ್ ಕಲರ್, ದೇ ಆರ್ ಇನ್ಸೈಡ್ ದ ಫಾರೆಸ್ಟ್. ಸೊ ಅದೆಲ್ಲ ನಮ್ಗೆ ಕಷ್ಟ ಆಗತ್ತೆ ನೋಡಕ್ಕೆ. ಅದೇ ಈಗ ಇನ್ನು ಕೆಲವು ಹಕ್ಕಿಗಳು ನಾನು ಹೇಳ್ದೆ ಅಲ್ಲ, ಈಗ ನೋಡಿ ನೀವು ಇಲ್ಲಿ ನೋಡಿದ್ರೆ ದಿಸ್ ಬರ್ಡ್ ಇಸ್ ಸೀನ್ ಆಲ್ ಓವರ್ ಇಂಡಿಯಾ. ಬಟ್ ನಂಬರ್ ಆಫ್ ಸೈಟಿಂಗ್ಸ್ ನೋಡಿದ್ರೆ ದೇರ್ ಓನ್ಲಿ ಅಬೌಟ್ 200 ಪ್ಲಸ್ ಪೀಪಲ್ ಹೂ ಹ್ಯಾವ್ ಸೀನ್ ದಿಸ್ ಬರ್ಡ್. ಬಿಕಾಸ್ ದೋ ಅದು ಎಲ್ಲಾ ಕಡೆ ಸಿಗ್ಬಹುದು, ಬಟ್ ಯೂಶಲಿ ನಮಗ್ ನೋಡಕ್ ಸಿಗಲ್ಲ, ಬಿಕಾಸ್ ಪಾಪ್ಯುಲೇಷನ್ ತುಂಬಾ ಕಡಿಮೆ ಇದೆ ಈ ಹಕ್ಕಿಗಳು. ಸೊ ನಮ್ಗೆ ಈ ನಾನು ಹೇಳಿದೆ ಅಲ್ವಾ ಫಸ್ಟ್ ಅಲ್ಲಿ ಕೆಲವು ಆಪ್ಸ್ ಇದೆ ಅಂತ, ಇ ಬರ್ಡ್ ಅಂಡ್ ಮರ್ಲಿನ್ ಅಂತ ಎಲ್ಲ. ಸೊ ಅದರಲ್ಲಿ ನಾವು ಪ್ಲಾನ್ ಮಾಡ್ಕೋಬಹುದು. ನಮ್ಗೆ ಏನಂದ್ರೆ ನಾವು ಅಲರ್ಟ್ಸ್ ಅಂತ ಇರತ್ತೆ, ಅಂದ್ರೆ ಯಾರಾದ್ರೂ ಇಂಡಿಯಾದಲ್ಲಿ ಈ ಹಕ್ಕಿನ ನೋಡಿದ್ರೆ ನನ್ಗೊಂದು ನೋಟಿಫಿಕೇಶನ್ ಬರತ್ತೆ, ಇದು ಈ ಹಕ್ಕಿ ಸೈಟಿಂಗ್ ಆಗಿದೆ ಅಂತ. ಸೊ ನನ್ಗೆ ಬೇಸ್ಡ್ ಆನ್ ದಟ್ ಐ ಕ್ಯಾನ್ ಪ್ಲಾನ್ ಈ ಹಕ್ಕಿ ಸೈಟಿಂಗ್ ಆಗಿದೆ. ಸೊ ನಾನು ಇಲ್ಲಿ ಹೋದ್ರೆ ಇಮಿಡಿಯೇಟ್ ಆಗಿ ಹೋದ್ರೆ ಯುನೋ ಐ ಮೇ ಹ್ಯಾವ್ ಅ ಚಾನ್ಸ್ ಆಫ್ ಸೀಯಿಂಗ್ ದಿಸ್ ಬರ್ಡ್ ಅಂತ. ಸೊ ಈ ತರ ದೇರ್ ಆರ್ ಸಮ್ ಟೂಲ್ಸ್ ದಟ್ ಆರ್ ಅವೈಲೇಬಲ್ ಟು ಪೀಪಲ್ ಹೂ ಆರ್ ಬರ್ಡರ್ಸ್ ಅಂಡ್ ಹೂ ವಾಂಟ್ ಟು ಸಿ ಆಲ್ ದ ಬರ್ಡ್ಸ್ ಆಫ್ ದ ಕಂಟ್ರಿ. ನೀಡ್ಸ್ ಅಲರ್ಟ್ಸ್ ಅಂತ ಇದೆ, ರೇರ್ ಬರ್ಡ್ ಅಲರ್ಟ್ಸ್ ಅಂತ ಇದೆ. ಸೊ ವಿ ಕ್ಯಾನ್ ಸಬ್ಸ್ಕ್ರೈಬ್ ಟು ದೀಸ್ ಅಲರ್ಟ್ಸ್ ಅಂಡ್ ಹೋಪ್ ಟು ಸಿ ಸಮ್ ಬರ್ಡ್ಸ್ ಲೈಕ್ ದಿಸ್. ಸೊ ನಾವು ಐ ಆಮ್ ಜಸ್ಟ್ ಪ್ಲೇಯಿಂಗ್ ಅ ವಿಡಿಯೋ ವಿತ್ ಸಮ್ ರೇರ್ ಬರ್ಡ್ಸ್ ಆಫ್ ಇಂಡಿಯಾ. ಸೊ 3 minute ವಿಡಿಯೋ. Thank you.
So as you can see, we have so many beautiful, colorful birds in the country. So hope all of you start observing birds around you, okay? So that's where we all start. We start with birds around our house, near our house, lakes, and then we can start exploring more and more. Thank you.